ಇವತ್ತು ಈ ವಿಡಿಯೋ ಕ್ಲಾಸ್ ಒಳಗೆ ಏನು ಹೇಳಕ್ ಹೊಂಟಿನಪ್ಪ ಅಂದ್ರೆ ಟೈಮ್ ಇತ್ತು ಅಂದ್ರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬೇಕ್ರೆ ಇವ್ರು ಏನೋ ಹೇಳ್ತಾರ ಏನೋ ಮಾಡ್ತಾರ ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ. ಸ್ವಲ್ಪ ಯೂಸ್ ಇರ್ತಾವ ನಿಮಗೂ ನೋಡ್ರಿ, ಅಲ್ಲಿ ಅದು ಇದು ನೋಡಿ ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಇಂಥವು ಸ್ವಲ್ಪ ಯೂಸ್ ಆಗುವಂಥವು ನೋಡಿದ್ರೆ ಒಂದು 5-6 MB ವೇಸ್ಟ್ ಮಾಡಿದ್ದಕ್ಕೂ ಸ್ವಲ್ಪ ಸ್ವಾರ್ಥಕ ಆಗ್ತದ್ರಿ. ಯಾಕಂದ್ರೆ 500 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿರ್ತೀವಿ, ಆ 500 ರೂಪಾಯಿದೊಳಗೆ ಒಂದು 2 ದಿನ ಈ ಥರ ನೋಡಿಕೊಂಡು ನಮ್ಗೆ ಯೂಸ್ ಆಗುವಂಥ ವಿಡಿಯೋ ನೋಡಿದ್ರೆ ನಮ್ಮ ಲೈಫಿಗೆ ಕೂಡ ಹೆಲ್ಪ್ ಆಗ್ತದೆ ಅನ್ನೋದನ್ನು ನಾನು ಹೇಳುತ್ತಾ ಈ ವಿಡಿಯೋ ಕ್ಲಾಸ್ ಒಳಗೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂದರೆ ಕಂಪ್ಯೂಟರ್ ನಮ್ಮ ಜೊತೆ ಯಾವ ಥರ ಕೆಲಸ ಮಾಡುತ್ತೆ, ಕಂಪ್ಯೂಟರ್ಸ್ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಮತ್ತು ಕಂಪ್ಯೂಟರ್ ನಮ್ಮ ಜೊತೆ ಹೆಂಗೆ ಕೆಲಸ ಮಾಡುತ್ತೆ, ಮತ್ತು ಕಂಪ್ಯೂಟರ್ ನಾವು ಹೇಳಿದ್ದನ್ನು ಅದೇ ಹೆಂಗೆ ಕೆಲಸ ಮಾಡುತ್ತೆ, ಮತ್ತು ಯಾವ ಥರ ಸ್ಪೀಡ್ ಅದ ಕಂಪ್ಯೂಟರ್ ಅನ್ನೋದನ್ನು ಆ ಡೀಟೇಲ್ಸ್ ಆಗಿ ನಿಮ್ಗೆ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡತ್ತೀರಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪ್ ಅಂತ, ಅದಕ್ಕೆ ಒತ್ತಿರಿ. ಒತ್ತಿದ ಮೇಲೆ ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ, ಬೆಲ್ ಐಕನ್ ಗಂಟಿ ಅಂದ್ರೆ ಗುಡಿಯನ ಗಂಟಿ, ಆ ಗಂಟಿ ಬತ್ತು ಅಂದ್ರೆ ಅದಕ್ಕೆ ಕ್ಲಿಕ್ ಮಾಡ್ಕೊರಿ. ಆ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ಫ್ರೀ ಇದ್ದಾಗ ಟೈಮ್ ಇದ್ದಾಗ ಬ್ಯಾಸರಾಗಿ ಮನೆಯಾಗ ಕೂತಿರ್ತೀರಿ, ಆ ಟೈಮಿಗೆ ಓಪನ್ ಮಾಡಿಕೊಂಡು ಈ ವಿಡಿಯೋ ನೋಡಿದ್ರೆ ನೀವು ಕೂಡ ಬೇಸಿಕ್ಲಿ ಕಂಪ್ಯೂಟರ್ನ ಕಲಿಬಹುದು. ಅದು ಫ್ರೀ ಆಗಿ, ಯಾವುದೇ ತರಹದ ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಿ. ನಾನು ಹೇಳುವಂತ ವಿಡಿಯೋಸ್ಗಳು ಯಾವತ್ತು ಮಿಸ್ ಆಗಬಾರ್ದು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಒಂದು ಬೆಲ್ ಐಕನ್ ಗಂಟಿ ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಮಾಡುವಂತ ಎಲ್ಲ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ತಿಳ್ಕೊಬಹುದು. ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ನೋಡೋಣ ಕಂಪ್ಯೂಟರ್ ನಮ್ಮ ಜೊತೆ ಯಾವ ಥರ ಕೆಲಸ ಮಾಡುತ್ತೆ, ನಾವು ಅದರ ಜೊತೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಓಪನ್ ಮಾಡ್ಕೋತಾ ಇದ್ದೀನಿ ರೀ, ಇಲ್ಲಿಂದ ವಿಡಿಯೋ ಇದೆ, ಆ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿದಾಗ ಪಾರ್ಟ್ಸ್ 1 ಒಳಗಡೆ ಹೇಳ್ತಾ ಇದ್ದೀನಿ. ಕಂಪ್ಯೂಟರ್ಸ್, ಕಂಪ್ಯೂಟರ್ಸ್ ಅಂದಾಗ ಇದರದ್ದು ಆಲ್ರೆಡಿ ನಾನು ಕ್ಲಾಸನ್ನು ಹೇಳಿದ್ದೀನಿ, ಅದರದ ಲಿಂಕು ಕೂಡ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ರೀ, ಅಲ್ಲಿಂದನೂ ಕೂಡ ನೀವು ಓಪನ್ ಮಾಡಿಕೊಂಡು ನೋಡ್ಕೋಬಹುದು. ಹಿಂದಿನ ಕ್ಲಾಸ್ ಒಳಗೆ ಕೂಡ ಇದರದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದರೂ ಸ್ವಲ್ಪ ಇದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಮುಂದೆ ತೊಗೊಂಡು ಹೋಗ್ತೀನಿ, ಯಾಕಂದ್ರೆ ಸ್ವಲ್ಪ ಹಿಂದಿನ ತೊಗೊಂಡು ಹೋಗ್ಲಿಲ್ಲ ಅಂದರೆ ಮುಂದಿಂದ ಗೊತ್ತಾಗೋದಿಲ್ಲ. ಹೌದಿಲ್ಲ ರೇಷೋ, ಮೇಲ್ಗಡೆ ಬರುತ್ತೆ ಕಂಪ್ಯೂಟರ್ ಅಂತ ಹೇಳ್ತೀವಿ ನಾವು ಯಾವತ್ತು ಎಲ್ಲಾದರೂ ಹೋಗ್ದಾಗ ಅಥವಾ ಬೇರೆ ಕಡೆ ಎಲ್ಲಾದರೂ ಮಾತಾಡ್ತಿರ್ತೀವಿ, ಕಾಮನ್ ಆಗಿ ವರ್ಡ್ ಬರೋದು ನಮ್ಗೆ ಕಂಪ್ಯೂಟರ್ಸ್ ಅಂತ ಬಂದ್ಬಿಡುತ್ತೆ. ನಾವು ಅದಕ್ಕೆ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಅದು ಫಸ್ಟ್ ಕಂಪ್ಯೂಟರ್ಸ್ ಇರಲಿಲ್ಲ, ಇಲ್ಲೇನು ಹೇಳ್ಕೊಡ್ತಾ, ದ ವರ್ಡ್ ಕಂಪ್ಯೂಟರ್ ಕಮ್ ಫ್ರಮ್ ದ ವರ್ಡ್, ಕಂಪ್ಯೂಟರ್ ಅನ್ನೋ ವರ್ಡ್ ಕಂಪ್ಯೂಟ್ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಈ ಕಂಪ್ಯೂಟ್ ಇದೆಯಲ್ಲ, ಇದರ್ಲಿಂದ ಕಂಪ್ಯೂಟರ್ ಆಗಿದೆ. ಯಾಕಂದ್ರೆ ಒಬ್ಬರ ಬಾಯಾಗ ಒಬ್ಬರು ಹೋಗಿ ಹೋಗಿ ಏನಾಗಿದೆ, ಇಲ್ಲಿ RS ಹಚ್ಚಿಬಿಟ್ಟಾರೆ ಕಂಪ್ಯೂಟರ್ಸ್ ಅಂತ ಹೇಳಿ ಹಿಂಗೆ ಜಗ್ಬಿಟ್ಟಾರೆ. ಯಾಕಂದ್ರೆ ನಮ್ಮ ಬಾಯಾಗ ಬಂದ್ರೆ ಅವ್ರು ಜಗ್ಗೆ ಬಿಡೋರು. ಅದೇ ಥರ ಅದರದ್ದು ಮೀನಿಂಗ್ ಏನಾಗ್ತದಪ್ಪ, ವಿಚ್ ಮೀನಿಂಗ್, ಅದರದ್ದು ಮೀನಿಂಗ್ ಏನು, ಕಂಪ್ಯೂಟರ್ದ ಅರ್ಥ ಏನು ಕೊಡ್ತದೆ ಅಂದರೆ ಕ್ಯಾಲ್ಕುಲೇಟ್, ಗಣಕಯಂತ್ರ, ಅದನ್ನು ಗಣನೆ ಮಾಡ್ಕೊಳ್ಳಿಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕೆಳಗಡೆ ಬರುತ್ತೆ, ದೇರ್ ವೈ ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್, ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ, ಅಂದರೆ ಕರೆಂಟ್ ಮೇಲೆ ಕೆಲಸ ಮಾಡುವಂಥ ಡಿವೈಸ್ ಆಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಅದು ಹೆಂಗೆ ಕೆಲಸ ಮಾಡ್ತಿತ್ತಪ್ಪ ಅಂದರೆ ಪ್ರಫಾರ್ಮ್ ಆಟೋಮೆಟಿಕ್ ಆಪರೇಷನ್ ಆಸ್ ವೆಲ್ ಆಸ್ ಲಾಜಿಕಲ್ ಆಪರೇಷನ್ ಆಟ್ ಹೈ ಸ್ಪೀಡ್ ಒಳಗಡೆ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ದೇರ್ ವೈ ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಕಂಪ್ಯೂಟರ್ ಅನ್ನೋದೊಂದು ವಿದ್ಯುತ್ ಚಾಲಿತ ಯಂತ್ರವಾಗಿದೆ. ಅದಕ್ಕೆ ವಿದ್ಯುತ್ ಇತ್ತು ಅಂದ್ರೆ ಕರೆಂಟ್ ಇತ್ತು ಅಂದ್ರೆ ಅದು ಏನಾಗ್ತದ್ರಿ, ನಮ್ಮ ಜೊತೆ ಕೆಲಸ ಮಾಡುತ್ತೆ. ಸಪೋಸ್ ಕರೆಂಟ್ ಇರಲಿಲ್ಲ ಅಂದ್ರೆ ನಮ್ಮ ಜೊತೆ ಅದು ಕೆಲಸ ಮಾಡೋದಿಲ್ಲ, ಬ್ಯಾಟ್ರಿ ಬೇಕಾಗ್ತದೆ ಅದಕ್ಕೆ. ನೆಕ್ಸ್ಟ್ ಅದು ಆಟೋಮೆಟಿಕ್ ಆಪರೇಷನ್ ಆಸ್ ವೆಲ್ ಆಸ್ ಲಾಜಿಕಲ್ ಅಂದ್ರೆ ಲಾಜಿಕ್ ಆಗಿ ಕ್ಯಾಲ್ಕುಲೇಷನ್ ಕೂಡ ಮಾಡುತ್ತೆ, ನಮ್ಮ ಜೊತೆ ಹೊಂದಾಣಿಕೆ ಹಾಕೊಂಡು ಕೆಲಸನೂ ಕೂಡ ಮಾಡುವಂಥ ಶಕ್ತಿ ಕಂಪ್ಯೂಟರ್ಗೆ ಅದು ಅದು ಭಾಳ ಸ್ಪೀಡ್ ಒಳಗೆ ಕೆಲಸ ಮಾಡ್ತದೆ. ಭಾಳ ಸ್ಪೀಡ್ ಅಂದರೆ ಈಗ ನಾನು ಕೇಳ್ಬೋದು ನಿಮ್ಗೆ 8 ಎಂಟ್ಲೆ ಎಷ್ಟಪ್ಪ ಅಂತ ಕೇಳಿದಾಗ ನೀವು ಏನು ಮಾಡ್ತೀರಿ, ಸ್ವಲ್ಪ ಲೇಟಾಗಿ ಹೇಳ್ಕೊಡ್ತೀವಿ, 2 3ಲೆ ಎಷ್ಟು, 2 3ಲೆ 6 ಅಂತ ಹೇಳ್ತೀವಿ. ಕೆಲವೊಬ್ರು 2 3ಲೆ ಎಷ್ಟು 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 ಅಂದರೆ ಬರೋದಿಲ್ಲಲ್ಲ, ಅವರು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಸಪೋಸ್ ನಮ್ಗೆ ಯಾವುದಾದ್ರೂ ಲೆಕ್ಕ ಕೊಟ್ಟರು ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಸ್ಲೋ ಆಗಿ ಮಾಡ್ಕೋತೀವಿ. ಬಟ್ ಕಂಪ್ಯೂಟರ್ ಕೆನಾಟ್ ಟೇಕ್ ಎನಿ ಟೈಮ್ಸ್, ಕಂಪ್ಯೂಟರ್ ಯಾವತ್ತೂ ಯಾವುದೇ ರೀತಿ ಟೈಮ್ ತೊಗೊಳೋದಿಲ್ಲ. ಏ ತಡಿಯೋ ಮರೆ ನನಗೆ ಬರಲಾಗ್ಯದ, ನಾನು ಎಲ್ಲ ನೆನಪರಿ ಅಂತ ಹೇಳ್ತದೇನ್ರಿ ಕಂಪ್ಯೂಟರ್, ಇವತ್ತು ಊಟ ಮಾಡಿ ಮಕ್ಕೊಂಡಿದ್ದೆ, ಭಾಳ ಊಟ ಆಗ್ಯದ, ಓದಿದ್ದೆಲ್ಲ ನೆನಪರ್ಯದಂತ ಅಂಥದ್ದು ಯಾವತ್ತಾದರೂ ಕಂಪ್ಯೂಟರ್ ಹೇಳ್ತಾ, ಯಾವತ್ತೂ ಹೇಳೋದಿಲ್ಲ ಕಂಪ್ಯೂಟರ್ಗೆ, ಅದು ಯಾವತ್ತೂ ಹೇಳೋದಿಲ್ಲ. ಮುಂದೆ ಹೇಳ್ತೀನಿ ಅದರದೆಲ್ಲ ಏನೇನದ. ಕಂಪ್ಯೂಟರ್ ಲಾಜಿಕ್ ಆಪರೇಷನ್ ಆಟ್ ಹೈ ಸ್ಪೀಡ್ ಒಳಗಡೆ, ತುಂಬ ಸ್ಪೀಡ್ ಒಳಗೆ ಕಂಪ್ಯೂಟರ್ ಕೆಲಸ ಮಾಡ್ತದೆ. ಎಂಥ ಸ್ಪೀಡ್ ಒಳಗೆ ಕೆಲಸ ಮಾಡ್ಬೋದು ಅನ್ನೋದನ್ನು ಕೆಳಗಡೆ ನೋಡೋಣ. ಈ ಕಂಪ್ಯೂಟರ್ ಈಸ್ ಎ ಆಲ್ಸೋ ಕಾಲ್ಡ್ ಡಾಟಾ ಪ್ರೊಸೆಸರ್ ಬಿಕಾಸ್ ಇಟ್ ಕ್ಯಾನ್ ಸ್ಟೋರ್ ಪ್ರೊಸೆಸ್ ಆ್ಯಂಡ್ ರಿಯಾಕ್ಟಿವಿಟಿ ಡಾಟಾ ವೆನ್ ಎವರ್ ಡಿಸೈಡರ್. ಅಂದರೆ ಕಂಪ್ಯೂಟರ್ ಒಂದು ನಾನು ಹಿಟ್ಟಿನ ಗಿಣಿ ಒಂದು ಡಿಸೈನ್ ಕೂಡ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಹಿಂದಿನ ಕ್ಲಾಸ್ ಒಳಗಡೆ, ಇದ್ರ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿನೂ ಕೂಡ ನೀವು ನೋಡಿಕೊಂಡು ತಿಳ್ಕೊಬೋದು. ಅದರದ್ದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕೆಳಗಡೆ ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ ರೀ, ಅಲ್ಲಿಂದ ಓಪನ್ ಮಾಡಿಕೊಂಡು ನೋಡ್ಕೋಬೋದು.
ಈ ಕಂಪ್ಯೂಟರ್ ಇಸ್ ಎ ಆಲ್ಸೋ ಕಾಲ್ಡ್ ಡಾಟಾ ಪ್ರೊಸೆಸರ್ ಬಿಕಾಸ್ ಇಟ್ ಕ್ಯಾನ್ ಸ್ಟೋರ್ ಅಂದ್ರೆ ಕಂಪ್ಯೂಟರ್ ಒಂದು ದತ್ತಾಂಶ ಮೇಲೆ ಅವಲಂಬನೆಯಾಗಿ ಇರ್ತಕ್ಕಂತ ಮಷಿನ್ ಆಗಿದೆ ಅಂತ ಹೇಳ್ತೀವಿ ಈ ಕಂಪ್ಯೂಟರ್ ಸುಮ್ಮನೆ ಚಾಲೂ ಮಾಡಿಬಿಟ್ರೆ ಅದಕ್ಕೇನ್ ವ್ಯಾಲ್ಯೂ ಇರೋದಿಲ್ಲ ರೀ ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ ಅದ್ರೊಳಗೆ ಏನಾದರೂ ನಾವು ಟೈಪ್ ಮಾಡ್ಬೇಕಾಗ್ತದೆ ಅಥವಾ ಏನಾದರೂ ಪೇಂಟಿಂಗ್ ಮಾಡ್ಬೇಕಾಗ್ತದೆ ಏನಾದರೂ ಸಾಂಗ್ ಹಚ್ಚಬೇಕಾಗ್ತದೆ ಅಥವಾ ಏನಾದರೂ ಫಿಲ್ಮ್ ನೋಡ್ಬೇಕಾಗ್ತದೆ ಈ ತರ ಅದನ್ನ ಕೆಲಸ ಮಾಡಿದಾಗ ತಾನೇ ಅದು ಕೆಲಸ ತಗೊಂಡು ನಮ್ಗೆ ಔಟ್ಪುಟ್ ತೋರಿಸ್ತದೆ ಈಗ ಸಪೋಸ್ ಹಾಡ ಹಚ್ತೀರಿ ಹಾಡ ಹಚ್ಚಿದ ಕೂಡಲೇ ನಮ್ಗೆ ಹಾಡ್ಬೇಕು ಬರೀ ಹಚ್ಚಿದ ಕೂಡಲೇ ಏನು ಕಾಣಿಸ್ತಲ್ಲ ಹಾಡೇ ಬರ್ತಾ ಇಲ್ಲ ಅಂದ್ರೆ ಏನಾಗಿರುತ್ತೆ ಅಲ್ಲಿ ಮಷಿನ್ ಪ್ರಾಬ್ಲಮ್ ಆಗಿರುತ್ತೆ ಔಟ್ಪುಟ್ ಕೊಡ್ತಾ ಇರೋದಿಲ್ಲ ಸರಿಯಾಗಿ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಎ ಕಂಪ್ಯೂಟರ್ ಈಸ್ ಆಲ್ಸೋ ಕಾಲ್ಡ್ ಡಾಟಾ ಪ್ರೊಸೆಸರ್ ಇಟ್ ಕ್ಯಾನ್ ಸ್ಟೋರ್ ಪ್ರೊಸೆಸ್ ಅಂಡ್ ರಿಯಾಕ್ಟಿವಿಟಿ ಡಾಟಾ ವೆನ್ ಎವರ್ ಡಿಸೈಡರ್ ನಾವು ಹಾಕಿರೋದನ್ನ ದತ್ತಾಂಶ ಒಳಗಡೆ ತಗೊಂಡು ಅದರ ಜೊತೆ ಕೆಲಸನೂ ಮಾಡುತ್ತೆ ಕೆಲಸ ಮಾಡಿಬಿಟ್ಟು ಆ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ಬೋದು ಸೇವ್ ಮಾಡಿ ಇಡ್ಬೋದು ಸೇವ್ ಮಾಡಿ ಇಟ್ಟಿರೋ ಫೈಲನ್ನು ನೀವು ಯಾವಾಗ ಬೇಕು ಆವಾಗ ಅದನ್ನು ಪಡ್ಕೋಬಹುದು ಅಂತಾನು ಕೂಡ ಹೇಳ್ಕೊಡ್ತೀವಿ ನಾವು ನಮಗೆ ಸೇವ್ ಮಾಡಿರೋ ಫೈಲ್ ನಾನು ಒಂದು 2 ವರ್ಷ ನಾನು ಬೇರೆ ಊರಿಗೆ ಹೋಗಿದ್ದೀನಿ ರೀ ಬೆಂಗಳೂರು ಹೋಗಿದ್ದೀನಿ ವಾಪಸ್ ಬಂದು ನಾನು ಇಟ್ಟಿರ್ತಕ್ಕಂಥ ಫೈಲ್ ನನ್ನ ಕಂಪ್ಯೂಟರಲ್ಲಿ ಇದೆಯೋ ಇಲ್ಲ ಅಂತ ಆಪ್ಷನ್ಸ್ ಅಥವಾ ಕ್ವಶನ್ ನೀವು ಕೇಳ್ಬೋದು ನೀವು ಇಟ್ಟಿರ್ತಕ್ಕಂಥ ಫೈಲ್ 2 ವರ್ಷ ಅಲ್ಲ ನೀವು 50 ವರ್ಷ ಬಿಟ್ಟು ಬಂದರೂ ಕೂಡ ಯಾಕಂದ್ರೆ 50 ವರ್ಷ ಹೇಳತ್ತೀನಿ ಯಾಕಂದ್ರೆ ನಾವು ವ್ಯಾಲ್ಯೂ ಇರೋದು 50 ವರ್ಷನ 50 ವರ್ಷ ಆಗಿಂದ ಹೋಗ್ಬಿಡ್ತೀವಿ ಹೌದಿಲ್ಲ ರೀ ನಮ್ದು ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಜಾಸ್ತಿ ಟೈಮ್ ಏನಂತೀವಿ ಅದಕ್ಕೆ ನಮ್ಮ ಜಾಸ್ತಿ ಟೈಮ್ ಏನಂತಾರೆ ಇದಕ್ಕೆ ಏನಂತಾರ ವ್ಯಾಲಿಡಿಟಿ ಇಲ್ಲ ನಮ್ದು 50 ವರ್ಷ ಮಾತ್ರ ಇರೋದು ನಾವು 50 ವರ್ಷ ಆದ್ಮೇಲೆ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅದು ದೇವ್ರಿಗೆ ಬಿಟ್ಟಿದ್ದು ಅದಕ್ಕೋಸ್ಕರ ಒಂದು 50 ವರ್ಷ ಆದ ನಂತರ ನೀವು ಬಂದರೂ ಕೂಡ ನೀವು ಸೇವ್ ಮಾಡಿರ್ತಕ್ಕಂಥ ಫೈಲ್ ಆ ಕಂಪ್ಯೂಟ್ರಲ್ಲಿ ಇದ್ದೇ ಇರುತ್ತೆ ಬಿಕಾಸ್ ಅದಕ್ಕೊಂದು ಹೆಸರು ಕೊಟ್ಟಿರಬೇಕು ಆ ಹೆಸರು ನಿಮಗೆ ನೆನಪಿತ್ತು ಅಂದ್ರೆ ಸಿಗುತ್ತೆ ಹೆಸರೇ ನೆನಪಿಲ್ಲ ಅಂದ್ರೆ ಸಿಗೋದಿಲ್ಲ ಸಿಗ್ಬೋದು ಬಟ್ ಕಷ್ಟ ಆಗುತ್ತೆ ನೆಕ್ಸ್ಟ್ ಕೆಳಗಡೆ ಬರುತ್ತೆ ಡಾಟಾ ಪ್ರೊಸೆಸರ್ ಅಂತ ಹೇಳ್ತೀವಿ ಡಾಟಾ ಪ್ರೊಸೆಸರ್ ಅಂದ್ರೆ ಏನಿರುತ್ತಪ್ಪ ದತ್ತಾಂಶಗಳನ್ನು ನಾವು ಯಾವ ಥರ ಪ್ರೊಸೆಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾರೆ ಸೊ ಡಾಟಾ ಪ್ರೊಸೆಸರ್ ಅಂದ್ರೆ ಏನು ಹೇಳ್ಕೊಡ್ತೀವಿ ಡಾಟಾ ಪ್ರೊಸೆಸಿಂಗ್ ಅಂದ್ರೆ ಡಾಟಾ ಅಂದ್ರೆ ದತ್ತಾಂಶನ ನಾವು ಕಂಪ್ಯೂಟರಲ್ಲಿ ಹಾಕೋದು ನೆಕ್ಸ್ಟ್ ಪ್ರೊಸೆಸಿಂಗ್ ಆಗುತ್ತೆ ಅದಾದ್ಮೇಲೆ ಅದರದೇ ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅದು ನಾವು ಈಗ ಸಪೋಸ್ ನೀವು ಏನಾದರೂ ಅದರಲ್ಲಿ ಸರ್ಚ್ ಮಾಡ್ತಾ ಇದ್ದೀರಿ ಏನಂತ ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಟು ವಿಜಯಪುರ ಅಂತ ಸರ್ಚ್ ಮಾಡ್ತಾ ಇದ್ದೀರಿ ಅವಾಗ ಅದು ಸರ್ಚ್ ಮಾಡಿಬಿಟ್ಟು ಅದೇನು ಹಾಕ್ತಿರಲ್ಲ ಕ್ವಶನ್ ಕಂಪ್ಯೂಟರ್ಗೆ ಕ್ವಶನ್ ಹಾಕೋದು ಅಥವಾ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋದು ಅದಕ್ಕೆ ಡಾಟಾ ಅಂತ ಹೇಳ್ತೀವಿ ರಾ ಮಟೀರಿಯಲ್ ಅದು ಈಗ ಬೆಂಗಳೂರಿನಿಂದ ನಮ್ಮ ಬಿಜಾಪುರ್ಲಿಂದ ಬೆಂಗಳೂರು ಎಷ್ಟು ದೂರ ಇದೆ ಅಂತ ಕೇಳಿದಾಗ ಅದು ಏನು ಕ್ವಶನ್ ಆಗ್ತಾ ಇದ್ದೀರಲ್ಲ ಅದು ಡಾಟಾ ಅಂತ ಹೇಳ್ತೀವಿ ಅದು ಒಳಗಡೆ ಎಲ್ಲಿ ಹೋಗುತ್ತೆ ಪ್ರೊಸೆಸರ್ಗೆ ಹೋಗುತ್ತೆ ನಿಮ್ಮ ಕ್ವಶನ್ ಕೇಳಿದ್ರೆ ಬೆಂಗಳೂರು ಬಿಜಾಪುರಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂತ ಕೇಳಿದಾಗ ಕ್ವಶನ್ ಡಾಟಾ ಆಗುತ್ತೆ ಅದನ್ನು ಬಂದು ಪ್ರೊಸೆಸರಿಗೆ ಬರುತ್ತೆ ಪ್ರೊಸೆಸರಿಗೆ ಬಂದಾದ್ಮೇಲೆ ಪ್ರೊಸೆಸರ್ ಏನು ಕೆಲಸ ಮಾಡುತ್ತೆ ಎಷ್ಟು ದೂರ ಇದೆ ಅಂತ ಪ್ರೊಸೆಸರ್ ಕೆಲಸ ಮಾಡಿಬಿಟ್ಟು ಆಮೇಲೆ ನಮ್ಗೆ ಇನ್ಫಾರ್ಮೇಶನ್ ತಂದು ಕೊಟ್ಬಿಡುತ್ತೆ ಅದು ಸ್ಕ್ರೀನ್ ಮೇಲೆ ನಾವು ನೋಡ್ತೀವಿ ಅದಕ್ಕೋಸ್ಕರ ದ ಆಕ್ಟಿವಿಟಿ ಆಫ್ ಪ್ರೊಸೆಸಿಂಗ್ ಡಾಟಾ ಯೂಸಿಂಗ್ ಕಂಪ್ಯೂಟರ್ ಕಾಲ್ಡ್ ಆಸ್ ಡಾಟಾ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ನಾವು ಹೇಳಿರ್ತಕ್ಕಂಥ ದತ್ತಾಂಶಗಳ ಮೇಲೆ ಕೆಲಸ ಮಾಡಿ ನಮ್ಗೆ ಔಟ್ಪುಟ್ ಏನು ಕೊಡುತ್ತಲ್ಲ ಅದಕ್ಕೆ ಡಾಟಾ ಪ್ರೊಸೆಸಿಂಗ್ ಅಂತ ನಾವು ಕರಿಬೋದು ಇದನ್ನೆಲ್ಲ ನೋಟ್ ಮಾಡ್ಕೊರಿ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಯಾಕಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೋರಿದ್ದೀರಿ ಅಲ್ಲಿ ಅಲ್ಲಿ ಜಾಬ್ ಮಾಡಬೇಕು ಅಂತ ಎಲ್ಲರಿಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬರ್ಕೊಂಡು ನೋಟ್ ಮಾಡ್ಕೊಂಡು ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಅದ ನಿಮ್ಗೆ ಯೂಸ್ ಆಗ್ತದೆ ಹೌದ್ರಿ ನೆಕ್ಸ್ಟ್ ಕೆಳಗಡೆ ಡಾಟಾ ಈಸ್ ಎ ರಾ ಮಟೀರಿಯಲ್ ದತ್ತಾಂಶ ಅನ್ನೋದು ಒಂದು ಕಚ್ಚಾ ಪದಾರ್ಥ ಇದ್ದಂಗೆ ಇದು ಪದಾರ್ಥ ಅಲ್ಲ ಮಟೀರಿಯಲ್ ಅಂತ ಇಟ್ಕೊರಿ ಪದಾರ್ಥ ತಿನ್ನೋ ಪದಾರ್ಥ ತಂದ್ಕೋಬೇಡ್ರಿ ಡಾಟಾ ಈಸ್ ಎ ರಾ ಮಟೀರಿಯಲ್ ಅದೊಂದು ಕಚ್ಚಾ ವಸ್ತುವಾಗಿದೆ ಅದನ್ನು ನಾವು ಕಂಪ್ಯೂಟರಲ್ಲಿ ಹಾಕಿದಾಗ ಕಚ್ಚಾ ವಸ್ತು ಅಂದರೆ ಏನು ಹೇಳ್ತೀವಿ ಈಗ ಬೆಂಗಳೂರು ಎಷ್ಟು ದೂರ ಇದೆ ಅಂತ ಕೇಳಿದಾಗ ಅದು ಒಂದು ಕಚ್ಚಾ ವಸ್ತು ಅದಕ್ಕೆ ಹೋಗಿ ಅದರದ್ದು ಇನ್ಫಾರ್ಮೇಶನ್ ತಂದು ಕೊಡುತ್ತಲ್ಲ ನಮ್ಗೆ ಅದು ಏನಾಗುತ್ತೆ ಔಟ್ಪುಟ್ ಆಫ್ ದ ಡಾಟಾ ಪ್ರೊಸೆಸಿಂಗ್ ಇಲ್ಲಿ ಏನು ಹೇಳ್ಕೊಡ್ತಾರೆ ಡಾಟಾ ಈಸ್ ಎ ರಾ ಮಟೀರಿಯಲ್ ಹೌದು ನಾನು ಏನೇ ಕಂಪ್ಯೂಟರ್ ಒಳಗೆ ಕೆಲಸ ಮಾಡೋದದ ರಾ ಮಟೀರಿಯಲ್ ಆಗಿ ಕೆಲಸ ಆಗ್ತಿರುತ್ತೆ ತಗೊಳ್ತಾ ಇರುತ್ತೆ ಯೂಸ್ ಆಸ್ ಇನ್ಪುಟ್ ಆ್ಯಂಡ್ ಇನ್ಫಾರ್ಮೇಷನ್ ಅದನ್ನು ತಗೊಂಡು ಇನ್ಪುಟ್ ಒಳಗಡೆ ತಗೊಂಡು ಅದರ ಜೊತೆ ಕೆಲಸ ಮಾಡಿಬಿಟ್ಟು ನಮ್ಗೆ ಅದರ ಜೊತೆ ಪ್ರೊಸೆಸಿಂಗ್ ಆಗಿ ಅದರದೇ ನಮ್ಗೆ ದತ್ತಾಂಶನ ವಾಪಸ್ ಔಟ್ಪುಟ್ ಮುಖಾಂತರ ಕೊಡುತ್ತಲ್ಲ ಅದಕ್ಕೆ ಡಾಟಾ ಪ್ರೊಸೆಸಿಂಗ್ ಅಂತ ನಾವು ಹೇಳ್ತೀವಿ ತಿಳಿಯಕತ್ತದ್ರಿ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿದೆ ಇಲ್ಲ ನಿಮ್ಗೆ ಕನ್ಫ್ಯೂಸ್ ಹಾಕ್ಕೊಂಡು ಹೋಗ್ಬೇಡ್ರಿ ಬಹಳ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ತಾ ಇರ್ಬೇಕು ಹಂಗೆ ನೆಕ್ಸ್ಟ್ ಬರುತ್ತೆ ಕ್ಯಾರೆಕ್ಟರ್ಸ್ ಆಫ್ ದ ಡಾಟಾ ನಾನು ಇದನ್ನೆಲ್ಲ ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೀನಿ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಹಿಂದಿನ ವಿಡಿಯೋನು ಕೂಡ ನೀವು ನೋಡಿ ತಿಳ್ಕೊಬೋದು ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆಫ್ ದ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ ಅಂದರೆ ಕ್ಯಾರೆಕ್ಟರ್ಸ್ ಆಫ್ ದ ಕಂಪ್ಯೂಟರ್ಸ್ ಅಂದರೆ ಕೆಲವೊಬ್ಬರದ್ದು ಗುಣಲಕ್ಷಣಗಳು ಈಗ ನಿಮ್ಮದು ಕೂಡ ಗುಣಲಕ್ಷಣಗಳು ಇರ್ತಾವೆ ಹೆಂಗಪ್ಪ ಎಲ್ಲಾದರೂ ಡಿ ಜೆ ಹಚ್ಚಿರ್ತಾರಂದ್ರೆ ನೀವೇನು ಮಾಡ್ತೀರಿ ನೋಡಿ ಡ್ಯಾನ್ಸ್ ಹೊಡೋಕ್ಕೆ ಚಾಲೂ ಮಾಡ್ತೀರಿ ಎಲ್ಲಾದರೂ ಹಲಿಗೆ ಬಾರಿಸಕತ್ತಿರ್ತಾರೆ ನಿಮ್ಗೆ ಹಲಿಗೆ ಅಂದರೆ ಭಾಳ ಇಷ್ಟ ನೀವೇನು ಮಾಡ್ತೀರಿ ಹಲಿಗೆ ಬಾರಿಸೋದು ನೋಡಿ ಅದು ಎದಕ್ಕೆ ಬಾರಿಸ ಆ ಥರ ಗೊತ್ತಿಲ್ಲ ಬಟ್ ಡ್ಯಾನ್ಸ್ ಹೊಡೋಕ್ಕೆ ಚಾಲೂನೇ ಈ ಥರ ಎಲ್ಲಾದರೂ ಸಾಂಗ್ ಪ್ಲೇ ಆಗ್ತಿತ್ತು ಅಂದರೆ ಆ ಸಾಂಗ್ ಹಾಡ ಆಡ್ತೀವಿ ಸಪೋಸ್ ಮಕ್ಕೊಂಡಾಗ ಯಾರು ಎಬ್ಬಿಸ್ಬಾರ್ದು ಅಥವಾ ಈ ಥರ ನಮ್ಮದು ಕೂಡ ಒಂದೊಂದು ಕ್ಯಾರೆಕ್ಟರ್ಸ್ ಇರುತ್ತೆ ನನಗೆ ಡೈಲಿ ಚಿಕನ್ ಬೇಕು ಡೈಲಿ ಮಟನ್ ಬೇಕು ಡೈಲಿ ಈ ಥರ ಏನೋ ಒಂದು ಹ್ಯಾಬಿಟ್ ಇರ್ತದೆ ಹ್ಯಾಬಿಟ್ಸ್ ಇರ್ತಾವಲ್ಲ ಅದೇ ಥರ ಕಂಪ್ಯೂಟರ್ಸ್ ಕೂಡ ಕೆಲವೊಂದು ಹ್ಯಾಬಿಟ್ಸ್ ಇದಾವೆ
ಕ್ಯಾರೆಕ್ಟರ್ಸ್ ಆಫ್ ದ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಗುಣಲಕ್ಷಣಗಳು ಅಂತ ಹೇಳ್ತಾರೆ. ಇದನ್ನು ಬರ್ಕೋತಿರ್ಬೇಕು ನೀವು, ಹಾಗೆ ಬರ್ಕೋತಿರ್ದ ನಿಮಗೂ ಸ್ವಲ್ಪ ಗೊತ್ತಾಗ್ತಿರುತ್ತೆ, ನೀವು ಕೂಡ ನೋಡಿಕೊಂಡು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆಫ್ ದ ಕಂಪ್ಯೂಟರ್ ಅಂದಾಗ ಆಟೋಮೆಟಿಕ್ ಅಂತ ಬರುತ್ತೆ. ಮೊಟ್ಟ ಮೊದಲು ಆಟೋಮೆಟಿಕ್, ಏನು ಆಟೋಮೆಟಿಕ್, ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಕೆಲಸ ಮಾಡುತ್ತೆ. ಏನು ಆಟೋಮೆಟಿಕ್ ಅಪ್ಪ ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಎ ಗಿವ್ ಎ ಜಾಬ್, ಕಂಪ್ಯೂಟರ್ ಕೂಡ ಒಂದು ಜಾಬ್ ಕೇಳುತ್ತೆ ನಿಮ್ಮಿಂದ. ನೋಡ್ರಿ, ಎಂಥ ದೊಡ್ಡ ಕೆಲಸ ಮಾಡ್ತದಪ್ಪ ಅಂದ್ರೆ ಆ ಜೀವ ಇಲ್ಲ, ಅದು ಮಷಿನ್ ಇದ್ದಿರ್ಬೋದು, ಬಟ್ ಅದು ನಮ್ಗಿಂತಲೂ ಕೂಡ ಸ್ಪೀಡಾಗಿ ಕೆಲಸ ಮಾಡುತ್ತೆ. ನಮ್ಗಿಂತಲೂ ನಮ್ಗೆ ಯಾವ್ದು ಕೆಲಸ ಆಗೋದಿಲ್ಲ ಅದ್ರ ಜೊತೆ ನಾವು ಮಾಡಿ ತಿಳ್ಕೊಬೋದು. ನೆಕ್ಸ್ಟ್ ಗಿವ್ ಎ ಜಾಬ್, ಕಂಪ್ಯೂಟರ್ ನಮ್ಮಿಂದ ಒಂದು ಜಾಬ್ ಕೇಳುತ್ತೆ. ಯಾವ ಥರ ಜಾಬ್ ಕೇಳ್ಬೋದು? ಈಗ ಸಪೋಸ್ ನಿಮ್ಮ ಕಡೆ ಪ್ರಿಂಟ್ ಇರುತ್ತೆ, ಒಂದು 50 ಪೇಜನ್ನು ನೀವು ಪ್ರಿಂಟ್ ಮಾಡಬೇಕಾಗಿರುತ್ತೆ, ಹೌದಾ? 50 ಪೇಜ್ ಪ್ರಿಂಟ್ ಮಾಡಬೇಕಾಗಿರುತ್ತೆ. ನಿಮ್ಮ ಬಾಜು ನಿಮ್ಮ ಫ್ರೆಂಡ್ ಬಂದು ಕೂತಿರ್ತಾನೆ, ಸಪೋಸ್ ಅವ್ನು ಏನು ಹೇಳ್ತಾನೆ, ಚಾ ಕುಡಿಯೋಕೆ ಹೋಗೊಂಡು ಬಾರೋ, ಟೀ ಕುಡಿಯೋಕೆ ಹೋಗೊಂಡು ಬಾರೋ ಅಂತ ಕರಿತಿರ್ತಾನೆ. ಚಾ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ನಿಮ್ಮ ಕಡೆ ಎಲ್ಲ ಟೀ ಎಲ್ಲ ನೀವು ಇಂಗ್ಲೀಷ್ ಯೂಸ್ ಮಾಡ್ತಿರ್ಬೋದು, ನಮ್ಗೆ ಅಷ್ಟು ಬರೋದಿಲ್ಲ. ನಾವೇನು ಮಾಡ್ತೀವಿ, ಗಿವ್ ಎ ಜಾಬ್ ಅಂದಾಗ ಕಂಪ್ಯೂಟರ್ ಒಂದು ಜಾಬ್ ಕೇಳ್ತಾ ಇದೆಯಲ್ಲ, ಆವಾಗ ಗಾಬರಿ ಆಗಬೇಡ್ರಿ. ಕಂಪ್ಯೂಟರ್ಗೆ ಜಾಬ್ ಕೊಡ್ತೀರಿ, ನಿಮಗೆ ಅದು ಜಾಬ್ ಕೊಡ್ತಿರತ್ತೆ, ಬಟ್ ಅದಕ್ಕೂ ಕೂಡ ಫೀಲಿಂಗ್ ಅನ್ನೋದಿರುತ್ತೆ. ಗಿವ್ ಎ ಜಾಬ್ ಅಂದಾಗ ಕಂಪ್ಯೂಟರ್ ಕೂಡ ಒಂದು ಕೆಲಸ ಕೇಳುತ್ತೆ. ಯಾವ ಥರ ಕೆಲಸ? ಈಗ ಒಂದು 50 ಪೇಜ್ ಪ್ರಿಂಟರ್ ಇದೆ ಅಂತ ತಿಳ್ಕೊರಿ, ಪೇಜನ್ನು ಪ್ರಿಂಟ್ ಮಾಡಬೇಕಾಗಿದೆ. ಅವಾಗ ನೀವು ಸೆಲೆಕ್ಟ್ ಮಾಡಿ 50 ಪೇಜ್ ಪ್ರಿಂಟ್ ಮಾಡಪ್ಪ ಅಂತ ಹೇಳ್ಕೊಟ್ರೆ ಕಂಪ್ಯೂಟರ್ ಏನು ಮಾಡ್ತದೆ, ಆ 50 ಪೇಜನ್ನು ಪ್ರಿಂಟ್ ಮಾಡಿ ನಿಮ್ಗೆ ಕೊಟ್ಬಿಡ್ತದೆ. ಒಂದಾಗನ 50 ಅಲ್ಲ, ನೀವು 50 ಲಕ್ಷ ಪ್ರಿಂಟ್ ಆಗಿದ್ರು ಕೂಡ ಅದು ಕಂಪ್ಯೂಟರ್ ಪ್ರಿಂಟ್ ಮಾಡ್ತಾನೆ ಇರುತ್ತೆ, ನಿಂದ್ರೋದಿಲ್ಲ. ಗೊತ್ತಾಗಿದ್ದರೆ ಅದನ್ನು ಕೂಡ ಒಂದು ಜಾಬ್ ಥರ ಕೆಲಸ ಮಾಡುತ್ತೆ. ಕಂಪ್ಯೂಟರ್ ಕ್ಯಾನ್ ವರ್ಕ್ ಆನ್ ಇಟ್ ವಿಥೌಟ್ ಹ್ಯೂಮನ್, ಏನು ಹೇಳ್ಕೊಡೋ, ಆಟೋಮೆಟಿಕ್ಲಿ ವಿಥೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಅಂತ ಹೇಳ್ಕೊಡುತ್ತೆ. ಮನುಷ್ಯರ ಸಹಾಯ ಇಲ್ಲಾರ್ದೇನೆ ಕಂಪ್ಯೂಟರ್ ನಮ್ಮ ಜೊತೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ಇದರೊಳಗೆ ಹೇಳ್ಕೊಡ್ತೀವಿ. ನಮ್ದು ಯೂಸೇ ಇಲ್ಲ ಅಲ್ಲಿ, ನಮ್ಮ ಕೆಲಸನೇ ಇಲ್ಲ. ನೀವು ಆಟೋಮೆಟಿಕ್ ಸೆಲೆಕ್ಷನ್ ಮಾಡಿ ಕೊಟ್ಬಿಟ್ರೆ ಸಾಕು, ಅದು ನಮ್ಗೆ ಕೆಲಸ ಮಾಡಿ ಮುಗಿಸ್ಕೊಟ್ಬಿಡತ್ತೆ. ಈಗ ಸಪೋಸ್ ಒಂದು 50 ಸಾಂಗ್ ಹಚ್ಚಿ ನೀವು ಪ್ಲೇ ಮಾಡಿದ್ರೆ ಸಾಕು, 50 ಸಾಂಗ್ ಆಗುವವರೆಗೂ ಅದು ಪ್ಲೇ ಆಗ್ತಾನೆ ಇರುತ್ತೆ. ನೀವು ಕೇಳಿ ಡ್ಯಾನ್ಸ್ ಮಾಡ್ಕೋದೆ ಕೂತಿರ್ತೀರಿ ಮದುವೆಯೊಳಗೆ ಮತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ ಸ್ಪೀಡ್ ಅಂತೇಳಿ. ಯಾವ ಸ್ಪೀಡ್ ಒಳಗೆ ಕೆಲಸ ಮಾಡ್ಬೋದು ಕಂಪ್ಯೂಟರ್? ಈಗ ನಿಮ್ಮ ಕಡೆ ಒಂದು ಹೊಸ ಬೈಕ್ ತೊಗೊಂಡಿರಿ, ಒಂದು 50,000 1 ಲಕ್ಷ ಕೊಟ್ಟು ಬೈಕ್ ತೊಗೊಂಡಿದ್ದೀರಿ. ಬೈಕ್ ತೊಗೊಂಡು ಇನ್ನು ಏನು ಮಾಡ್ತೀರಿ, ಇಲ್ಲಿಂದ ಬೇರೆ ಊರಿಗೆ ಹೋಗಬೇಕಾದ್ರೆ ಅದಕ್ಕೊಂದು ಲಿಮಿಟ್ ಇರುತ್ತೆ, ಸ್ಪೀಡ್ ಲಿಮಿಟ್, ಹೌದಲ್ಲ? ನೀವೇನು ಮಾಡ್ತೀರಿ, ಒಂದು 80 ಸ್ಪೀಡ್ ಹೋಗ್ಬೋದು ಅಥವಾ 100 ಸ್ಪೀಡ್ ಹೋಗ್ಬೋದು. 80ರ ಮೇಲೆ ಹೋಗ್ಬೇಡ್ರಿ, 80ರ ಮೇಲೆ ಸ್ಪೀಡ್ ಹೋದ್ರೆ ನೀವು ಕೂಡ ಮೇಲ್ಗಡೆ ಸ್ಪೀಡಾಗಿ ಹೋಗಿ ಮುಟ್ಬಿಡ್ತೀರಿ. ಓಕೆ, ತಂದೆ ತಾಯಿಗೆ ಬಿಟ್ಟು ಹೋಗ್ಬಿಡ್ತೀರಿ. ಈ ಥರ ಎಲ್ಲ ಹೋಗಬಾರ್ದು, ಸ್ವಲ್ಪ ಸ್ಲೋ ಆಗಿರಬೇಕು. 40ರಿಂದ 50ರೊಳಗಡೆ ನಾವು ಗಾಡಿ ಓಡಿಸ್ತಾ ಇರಬೇಕು. ನಾನಿಲ್ಲಿ ಕಂಪ್ಯೂಟರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ. ಕಂಪ್ಯೂಟರ್ ಕ್ಯಾನ್ ಪ್ರಫಾರ್ಮ್ ಡಾಟಾ ಪ್ರೊಸೆಸಿಂಗ್ ಜಾಬ್ ವೆರಿ ಫಾಸ್ಟ್ ಅಂತ ಹೇಳ್ಕೊಡ್ತೇವೆ. ಕಂಪ್ಯೂಟರ್ ನಾವು ಅದರೊಳಗೆ ಏನಾದರೂ ಅದಕ್ಕೆ ಕ್ವಶನ್ ಕೇಳಿದರೆ, ಅದಕ್ಕೆ ಏನಾದರೂ ನಾವು ಕೆಲಸ ಮಾಡಲಿಕ್ಕೆ ಹೇಳಿದರೆ, ಸಪೋಸ್ ನಾವು ಏನೋ ಒಂದು ಕೆಲಸ ಅದ್ರ ಮೇಲೆ ಮಾಡ್ತಾ ಇದ್ರೆ ಅಂದರೆ ಕಂಪ್ಯೂಟರ್ ಭಾಳ ಸ್ಪೀಡಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಡ್ತಾರೆ. ನಾವು ಬೇರೆ ಯಾರೋ ಹತ್ರ ಕೆಲಸಕ್ಕೆ ಹೋಗಿರ್ತೀವಿ ಅಥವಾ ಬೇರೆಯವ್ರು ಏನಾದರೂ ಒಂದು ಕೆಲಸ ಹೇಳಿರ್ತಾರೆ, ಆ ಕೆಲಸವನ್ನು ಮಾಡಬೇಕಾಗಿದ್ರೆ 2 ದಿನ ಟೈಮ್ ತೊಗೋತೀವಿ, ಹೌದಿಲ್ಲ ರೀ? ಒಂದು 50 ಪೇಜ್ ಇದೆಯಪ್ಪ ಟೈಪಿಂಗ್ ಮಾಡಿ ಕೊಡೋಂದಾಗ ನಾವೇನು ಮಾಡ್ತೀವಿ, ಸರ್ ಒಂದು ವಾರ ಕೊಡಿ ಸರ್, 50 ಪೇಜ್ ಟೈಪಿಂಗ್ ಭಾಳ ಆಗುತ್ತೆ, ಸ್ವಲ್ಪ ಭಾಳ ಟೈಮ್ ಹಿಡಿತೈತಿ, ಅದಕ್ಕೆ ನಾನು ಟೈಪ್ ಮಾಡಿಕೊಡ್ಬೇಕಾಗತ್ತೆ ಅಂತ ನಾವು ಟೈಮ್ ತೊಗೋತೀವಿ. ಬಟ್ ಕಂಪ್ಯೂಟರ್ ಡಿಡ್ ನಾಟ್ ಟೇಕ್ ಎನಿ ಟೈಮ್ಸ್, ಅದನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಸ್ಪೀಡಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಡ್ತಾರೆ. ನಮಗೆ ಏನಾದರೂ ಕೆಲಸ ಹೇಳ್ಬೇಕು ಮನೆಯಾಗ, ಊರಿಗೆ ಹೋಗ್ಬಾರೋ, ಯಾವಾಗ ಅಟ್ ದೂರ ಅದ ಯಾವಾಗ ಹೋಗಿ ಬರಲಿ ಅಂತ ಕರಿತಿರ್ತೀವಿ, ಹೌದಲ್ಲ ರೀ? ಈ ಥರ ಈಗ ಸಪೋಸ್ ಏನೇ ಒಂದು ಕೆಲಸ ಮಾಡಿದರೂ ಕೂಡ ನಾವು ಭಾಳ ಸ್ಲೋ ಆಗಿ ಕೆಲಸ ಮಾಡ್ತಿರ್ತೀವಿ. ಬಟ್ ಕಂಪ್ಯೂಟರ್ ಯಾವತ್ತೂ ಸ್ಲೋ ಕೆಲಸ ಮಾಡೋದಿಲ್ಲ, ಭಾಳ ಸ್ಪೀಡಾಗಿ ಕೆಲಸ ಮಾಡ್ತಿದ್ರಿ ಕಂಪ್ಯೂಟರ್ ನಮ್ಮ ಜೊತೆ, ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾವತ್ತೂ ಸ್ಲೋ ಮಾಡೋದಿಲ್ಲ. ಅಣ್ಣ ನಿನಗೆ ನಾವು ಎಷ್ಟೇ ಸ್ಪೀಡ್ ಇರಲಿ ಏನೇ ಇರಲಿ ಕೂಡ ನಮ್ಗೆ ಆಟೋಮೆಟಿಕ್ಕಾಗಿ ಆನ್ ದ ಫಾಸ್ಟ್ ಹೇಳ್ಕೊಡತ್ತೆ. ಈಗ ಸಪೋಸ್ ಏನೋ ಒಂದು ಮಳೆ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಸಾಕು, ಅದರದ್ದೆಲ್ಲ ಡೀಟೇಲ್ಸ್ ನಮ್ಗೆ ಹೇಳ್ಕೊಟ್ಬಿಡತ್ತೆ. ಆವಾಗ ಆನ್ ದ ಫಾಸ್ಟ್ ಟೈಮ್ ಎಷ್ಟಿದೆ ನೋಡ್ಬೋದು, ಆನ್ ದ ಫಾಸ್ಟ್ ಹೇಳ್ಕೊಡತ್ತೆ. ಈ ಥರ ಎಲ್ಲಾನು ಕೂಡ ಕಂಪ್ಯೂಟರ್ ಭಾಳ ಸ್ಪೀಡ್ ಒಳಗೆ ಕೆಲಸ ಮಾಡ್ತಿದ್ರಿ. ಯಾವ ಸ್ಪೀಡ್ ಒಳಗೆ ಕೆಲಸ ಅನ್ನೋದು ಕೂಡ ಭಾಳ ಕಾಂಪಿಟೇಟಿವ್ ಒಳಗೆ ಎಕ್ಸಾಮ್ ಒಳಗೆ ಈ ಕ್ವಶನ್ ಕೇಳ್ಯಾರ, ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಕಂಪ್ಯೂಟರ್ ಕ್ಯಾನ್ ಪ್ರಫಾರ್ಮ್ ಡಾಟಾ ಪ್ರೊಸೆಸಿಂಗ್ ಜಾಬ್ ವೆರಿ ಫಾಸ್ಟ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಭಾಳ ಫಾಸ್ಟಾಗಿ ಕೆಲಸ ಮಾಡುತ್ತೆ, ಯೂಸ್ಲಿ ಮೆಸ್ಡ್ ಇನ್ ಮೈಕ್ರೋ ಸೆಕೆಂಡ್ ಅಂತ ಹೇಳ್ತೀವಿ. ಮೈಕ್ರೋ ಸೆಕೆಂಡ್ ಒಳಗೆ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಮೈಕ್ರೋ ಸೆಕೆಂಡ್ಗಿಂತನೂ ಹೈ ಅದು, ಮೈಕ್ರೋ ಸೆಕೆಂಡ್ ಒಳಗೆ ತಗೊಳತ್ತೆ, ನ್ಯಾನೋ ಸೆಕೆಂಡ್ ಒಳಗೆ ಕೆಲಸ ಮಾಡುತ್ತೆ, ಪಿಕೋ ಸೆಕೆಂಡ್ ಒಳಗೆ ಔಟ್ಪುಟ್ ಕೊಡುತ್ತೆ. ನೋಡ್ರಿ ಎಷ್ಟು, ಪಿಕೋ ಸೆಕೆಂಡ್ ಅಂದ್ರೆ ಬಹಳ ಸ್ಪೀಡ್, ಇದಕ್ಕಿಂತಲೂ ಇದು ಇದು ಸ್ಪೀಡ್. ಈ 10 - 12 ಅಂತ ಹೇಳ್ತೀವಿ, 10^12 ಅಂತ ಹೇಳ್ತೀವಿ, ಮೈನಸ್ ಬರುತ್ತೆ. ಪಿಕೋ ಸೆಕೆಂಡ್, ನ್ಯಾನೋ ಸೆಕೆಂಡ್ ಅಂದ್ರೆ ನಾವೇನು ಕೇಳ್ತೀವಿ, 10^-9 ಅಂತ ಹೇಳ್ತೀವಿ ಇದನ್ನ ಬಹಳ ಸ್ಪೀಡ್ ಆಗಿ.
ಹೌದ್ರಿ, ಭಾಳ ಸ್ಪೀಡಾಗಿನೂ ಕೂಡ ಹೇಳ್ತಿರ್ತೀವಿ. ಮೈಕ್ರೋ ಸೆಕೆಂಡ್ ಒಳಗಡೆ ದತ್ತಾಂಶನ ಎಸ್ಕೇಪ್ ಮಾಡಿಕೊಂಡು ನ್ಯಾನೋ ಸೆಕೆಂಡ್ ಒಳಗಡೆ ಅದರ ಜೊತೆ ಕೆಲಸ ಮಾಡಿ ಪಿಕೋ ಸೆಕೆಂಡ್ ಒಳಗೆ ನಮ್ಗೆ ಆನ್ಸರ್ ಕೊಡುತ್ತೆ. ಈ ಪಿಕೋ ಸೆಕೆಂಡ್ಕ್ಕಿಂತ ಕೆಳಗಡೆ ಯೂನಿಟ್ ಯಾವುದೂ ಇಲ್ಲ ರೀ. ಕಂಪ್ಯೂಟರ್ ನಮ್ಗೆ ಎದರೊಳಗೆ ಕೆಲಸ ಮಾಡುತ್ತೆ, ಪಿಕೋ ಸೆಕೆಂಡ್ ಅಥವಾ ನ್ಯಾನೋ ಸೆಕೆಂಡ್ ಒಳಗಡೆ ಕೆಲಸ ಮಾಡುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಮೈಕ್ರೋ ಸೆಕೆಂಡು ಮಾಡುತ್ತೆ, ಮೈಕ್ರೋ ಸೆಕೆಂಡ್ಕ್ಕಿಂತಲೂ ಚಲೋದಾಗಿ ಭಾಳ ಸ್ಪೀಡ್ ಮಾಡೋದಂದ್ರೆ ನ್ಯಾನೋ ಸೆಕೆಂಡ್ ಒಳಗಡೆ 10-9 power into 9 ಅಂತ ಹೇಳ್ತೀವಿ. ಅಂದ್ರೆ 10 ಪಟ್ಟು ಜಾಸ್ತಿ, 10ರಿಂದ ಇದು 9 ಪಟ್ಟು ಜಾಸ್ತಿ, ಇದು 10ರಿಂದ 12 ಪಟ್ಟು ಜಾಸ್ತಿ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಇದಕ್ಕಿಂತ ಸಣ್ಣ ಯೂನಿಟ್ ಯಾವುದು ಇಲ್ಲ. ಲಾಸ್ಟ್ ಕೊನೆ ಯೂನಿಟ್ ಇದು. ನಿಮ್ಗೆ ಗಂಟೆ ಗೊತ್ತಿರ್ಬೋದು, ನಿಮಿಷ ಗೊತ್ತಿದೆ, ಸೆಕೆಂಡ್ ಗೊತ್ತಿದೆ, ಇದರ ಮುಂದೆ ಯಾವುದು ಯೂನಿಟ್ಸ್ ನಿಮಗೆ ಗೊತ್ತಿಲ್ಲ. ನಾವೇನು ಹೇಳ್ತೀವಿ, ಯೂಶ್ವಲಿ ಮೇಜರ್ಡ್ ಇನ್ ಕಂಪ್ಯೂಟರ್ ಯಾವುದ್ರೊಳಗೆ ಮೈಕ್ರೋ ಸೆಕೆಂಡ್ ಅಲ್ಲಿ ದತ್ತಾಂಶನ ತಗೊಂಡು ನ್ಯಾನೋ ಸೆಕೆಂಡ್ ಒಳಗಡೆ ಅದರ ಜೊತೆ ಕೆಲಸ ಮಾಡಿ ಪಿಕೋ ಸೆಕೆಂಡ್ ಒಳಗಡೆ ಆನ್ಸರ್ ಕೊಡುತ್ತೆ. ಅಂದ್ರೆ ಆನ್ಸರ್ ಕೊಡೋದು ಬಹಳ ಸ್ಪೀಡ್ ಆಗಿ ಕೊಡುತ್ತೆ ನಮ್ಗೆ, ಹೌದ್ರಿ. ಅಂಡ್ ಪಿಕೋ ಸೆಕೆಂಡ್ ಒಳಗಡೆ ನಾವು ಆನ್ಸರ್ನ ತಗೋತೀವಿ. ಕಂಪ್ಯೂಟರ್ ಯಾವ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಕ್ವಶನ್ ಕೂಡ ಕೇಳ್ಬೋದು. ಅವಾಗ ನಾವು ಮೈಕ್ರೋ ಸೆಕೆಂಡ್ 10-6 ಅಂತ ಹೇಳ್ತೀವಿ, ನ್ಯಾನೋ ಸೆಕೆಂಡ್ 10 ಮೈನಸ್ ಇಂಟು 9 ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂಡ್ ಪಿಕೋ ಸೆಕೆಂಡ್ 10 ಇಂಟು 10 ಮೈನಸ್ ಇಂಟು 12 ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ. ಇದಕ್ಕಿಂತ ಸಣ್ಣ ಯೂನಿಟ್ ಯಾವುದು ಇಲ್ಲ. ಪಿಕೋ ಸೆಕೆಂಡ್ಗಿಂತ ಸಣ್ಣ ಯೂನಿಟ್ ಯಾವುದು ಇಲ್ಲ ಅಂತ ಹೇಳ್ತೀವಿ. ಇದರ ಒಳಗಡೆ ನ್ಯಾನೋ ಮತ್ತು ಪಿಕೋ ಸೆಕೆಂಡ್ ಒಳಗೆ ಕಂಪ್ಯೂಟರ್ ನಾವು ಕೆಲಸ ಮಾಡೋದನ್ನು ನೋಡ್ತೀವಿ. ಸೊ ಇದನ್ನು ಕೂಡ ಕೆಲಸ ಮಾಡುತ್ತೆ, 3 ಸ್ಪೀಡ್ ಒಳಗಡೆ ಕಂಪ್ಯೂಟರ್ ಕೆಲಸ ಮಾಡ್ತಾ ಇರುತ್ತೆ. ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್ ಮತ್ತು ಪಿಕೋ ಸೆಕೆಂಡ್ ಅಂತ ಕೊಟ್ಟಿರ್ತಾರೆ ಆನ್ಸರ್ನ. ನೀವು ಇದನ್ನು ಸೆಲೆಕ್ಟ್ ಮಾಡಿ ಹಾಕಬೇಕಾಗಿರುತ್ತೆ, ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಬರುತ್ತೆ ಎಕ್ಯುರೆನ್ಸಿ ಅಂತ ಬಂದಿರುತ್ತೆ. ಎಕ್ಯುರೆನ್ಸಿ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ, ಕೆಳಗಡೆ ನೋಡೋಣ. ಎಕ್ಯುರೆನ್ಸಿ ಅಂದರೆ ಏನಪ್ಪ? ಓಕೆ, ಎಕ್ಯುರೆನ್ಸಿ ಅಂದರೆ ಏನು? ಕಂಪ್ಯೂಟರ್ ಯಾವತ್ತು ತಪ್ಪು ಮಾಡಿದ್ ನೋಡಿರಿ, ಯಾವತ್ತಾದರೂ ನೀವು ಸಪೋಸ್ ಏನಾದರೂ ಅದರೊಳಗಡೆ ಲೆಕ್ಕಾಚಾರ ಮಾಡ್ತಾ ಇರ್ತೀರಿ ಅಥವಾ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀರಿ. ಈಗ ಸಪೋಸ್ ಯಾವುದಾದ್ರೂ ಆಫೀಸಲ್ಲಿ ನೋಡ್ಬೇಕು ನೀವು ನೋಟಿಫಿಕೇಶನ್, ಏನಾದರೂ ತಪ್ಪಾದಾಗ ಏನು ಹೇಳ್ಕೊಡ್ತಾರೆ ಅವರು? ಓ, ಕಂಪ್ಯೂಟರ್ ಮಿಸ್ಟೇಕ್, ಕಂಪ್ಯೂಟರ್ ಮೇಲೆ ಹಾಕ್ಕೊಡ್ತಾರೆ. ಯಾಕಂದ್ರೆ ಅದು ಮಾತಾಡೋದಿಲ್ಲಲ್ಲ, ಅದು ಯಾರ ಜೊತೆ ಜಗಳ ಮಾಡೋದಿಲ್ಲ, ಅದು ಯಾರ ಜೊತೆ ಏ ನನ್ನ ಹೆಸರು ಕೇಳ್ತಾ ಇದೆ ಅಂತ ಕೇಳೋದಿಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅವರೆಲ್ಲ? ಕಂಪ್ಯೂಟರ್ ತಪ್ಪು ಮಾಡಿದೆ, ನಮ್ಮ ಮಿಸ್ಟೇಕ್ ಅಲ್ಲ, ಅದು ಕಂಪ್ಯೂಟರ್ ಮಿಸ್ಟೇಕ್ ಆಗಿ ಪ್ರಿಂಟ್ ಬಂದಿದೆ, ಅದನ್ನು ನಾವು ಸರಿಪಡಿಸ್ಕೋತೀವಿ ಅಂತ ಕೈ ಮುಗಿದು ಒಳಗೆ ಹೋಗ್ಬಿಡ್ತಾರೆ. ದೊಡ್ಡ ದೊಡ್ಡ ಆಫೀಸರ್ಸ್ ನೀವು ನೋಡಿರ್ತೀರಲ್ಲ, ಎಕ್ಸಾಂಪಲ್ಗಳು ನಿಮ್ಗೆ ಗೊತ್ತಿರ್ತಾವೆ, ಯಾಕಂದರೆ ಸೋಷಿಯಲ್ ಮೀಡಿಯಾದೊಳಗೆ ಜಾಸ್ತಿ ಯೂಸ್ ಮಾಡ್ತಿರ್ತೀರಿ, ನಿಮಗೆಲ್ಲ ಗೊತ್ತಿರ್ತಾವೆ. ಬಟ್ ಇಂಥವೆಲ್ಲ ಗೊತ್ತಿರೋದಿಲ್ಲ, ಸಣ್ಣ ವೀಡಿಯೋಸ್ಗಳು ಈ ಥರ ಎಲ್ಲ ನಿಮ್ಗೆ ತಿಳಿತಿರೋದಿಲ್ಲ, ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ತಿಳ್ಕೊಳ್ಳಿಕ್ಕೆ, ಯೂಸ್ ಆಗ್ತಾವೆ ಹೌದಿಲ್ಲ. ನೆಕ್ಸ್ಟ್ ಎಕ್ಯುರೆನ್ಸಿ ಆಫ್ ಕಂಪ್ಯೂಟರ್ ಕಾನ್ಸ್ಟೆಂಟ್ಲಿ ಹೈ, ಬಹಳ ಹೈ ಆಗಿರುತ್ತೆ. ಯಾಕಂದರೆ ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರ ಕಾನ್ಸಂಟ್ರೇಷನ್ ಕೂಡ ಕಾನ್ಸ್ಟೆಂಟ್ಲಿ ಅಂದರೆ ನಾವೇನು ಇದರೊಳಗೆ ಕೆಲಸ ಕೊಟ್ಟಿರ್ತೀವಲ್ಲ ಅದನ್ನು ಕರೆಕ್ಟಾಗಿ ಕೆಲಸ ಮಾಡೋ ಕೆಪಾಸಿಟಿ ಕೂಡ ಅದಕ್ಕೆ ಭಾಳ ಇರ್ತದೆ. ಈಗ ಸಪೋಸ್ ನಾವು ಏನಾದರೂ ಹೇಳಿರ್ತೀವಿ, ಮನೇಲಿ ಏನಾದರೂ ಒಂದು ಏನೋ ಒಂದು ಶಾಪಿಂಗ್ ಕಳಿಸಿರ್ತೀವಿ, ಶಾಪಿಂಗ್ ಕಳಿಸಿದಾಗ ಒಂದು 10 ಐಟಮ್ಸನ್ನು ಮನೇಲಿ ಹೇಳಿರ್ತಾರೋ, 10 ಒಳಗಡೆ 8 ತೊಗೊಂಡು ಬಂದಿರ್ತೀವಿ, 2 ಬಿಟ್ಟು ಬಂದಿರ್ತೀವಿ. ಈಗ ಸಪೋಸ್ ನೀವೇ ಕಾಲೇಜ್ ಹೋಗ್ತಾ ಇದ್ದೀರಿ, ನಿಮ್ಮ ತಮ್ಮ ಮನೇಲಿ ಏನು ಹೇಳ್ಕೊಟ್ಟಿದ್ದಾನ, ಅಕ್ಕ ಅಣ್ಣ ನನಗೊಂದು ಬುಕ್ಸ್ ತೊಗೊಂಡ್ಬಾ, ಬರೋ ಟೈಮಿಗೆ ನನಗೆ ಬರೀಲಿಕ್ಕೆ ಬುಕ್ಸ್ ಬೇಕಾಗಿದೆ, ನೀವು ಊರಿಂದ ಬರೋ ಟೈಮಿಗೆ ಒಂದು 2 ಬುಕ್ಸ್ ತೊಗೊಂಬಾ ಅಂತ ಹೇಳಿರ್ತೀವಿ. ಆ ಸಪೋಸ್ ಅಮ್ಮ ಏನು ಮಾಡಿರ್ತಾರೆ, ಟಮಾಟೆ ತೊಗೊಂಡ್ಬಾ ಅಂತ ಹೇಳಿರ್ತಾರೆ. ಈ ಥರ ಏನೋ ಒಂದು ಎಕ್ಸಾಂಪಲ್, ಅವಾಗ ಹೋಗಿರ್ತೀವಿ ಎಲ್ಲ ಕಾಲೇಜ್ ಗಿಲೇಜ್ ಮುಗಿಸ್ಕೊಂಡಿರ್ತೀವಿ, ಬಂದುಬಿಟ್ಟು ಬಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ, ಬಸ್ಸಲ್ಲಿ ಕುತ್ಕೊಂಡ್ಬಿಟ್ಟು ಯಾರೋ ಒಬ್ಬರು ಏನೋ ಒಂದು ನೋಟ್ಬುಕ್ ಆಗಿರ್ಬೋದು ಅಥವಾ ಏನೋ ಒಂದು ಹೊಸ ತೊಗೊಂಡು ಬರ್ತಿರ್ತಾರೆ, ಅವ್ರಿಗೆ ನೋಡ್ತೀವಿ, ಓ ನಮ್ಮ ತಮ್ಮನೂ ಕೂಡ ಬುಕ್ಸ್ ತೊಗೊಂಡ್ಬಾ ಅಂತ ಹೇಳಿದ್ದೆ, ನಾನು ತೊಗೊಂಡಿದ್ದಿಲ್ಲ ಅಂಥೇಳಿ ಮತ್ತೆ ಬಸ್ ಒಳಗಿನ ಇಳಿದು ತೊಗೊಂಡು ಬಂದಿರ್ತೀವಿ. ಅಂದರೆ ಅಲ್ಲಿ ಅರೆ ಬೇರೆಯವರಿಂದ ನೋಡಿ ಇವ್ರಿಗೆ ನೆನಪಾಯಿತು, ಹೊರತಾಗಿ ಇವರಿಗೆ ನೆನಪಾಗಿರಲಿಲ್ಲ. ಅದಕ್ಕೋಸ್ಕರ ನಮ್ಮಕ್ಕಿಂತಲೂ ಕೂಡ ಭಾಳ ಹೈ ಇದೆ ಇವ್ರದ್ದೆಲ್ಲ, ಕಾನ್ಸೆಂಟ್ರೇಟ್ಲಿ ಕಂಪ್ಯೂಟರ್ದ ಭಾಳ ಹೈ ಇದೆ. ಯಾವತ್ತೂ ಇದು ನೆನಪಾರೋದಿಲ್ಲ ಮತ್ತು ಯಾವತ್ತು ತಪ್ಪನ್ನು ಮಾಡೋದಿಲ್ಲ ಅಂತ ಕೂಡ ನಾವು ಹೇಳ್ತೀವಿ. ಅಕ್ಯುರೆನ್ಸಿ ಆಫ್ ಕಂಪ್ಯೂಟರ್ ಈಸ್ ಕಾನ್ಸ್ಟೆಂಟ್ಲಿ ಹೈ ಆ್ಯಂಡ್ ದ ಡಿಗ್ರಿ ಆಫ್ ಇಟ್ಸ್ ಅಕ್ಯುರೆನ್ಸಿ ಡಿಪೆಂಡ್ ಅಪಾನ್ ಇಟ್ಸ್ ಡಿಸೈನ್. ಎದ್ರ ಮೇಲೆ ಅಂದರೆ ಸ್ಪೀಡಾಗಿ ಕೆಲಸ ಮಾಡುತ್ತೆ ಮತ್ತು ಅದು ಸ್ಪೀಡಾಗಿ ಕೆಲಸ ಮಾಡುತ್ತೆ ಮತ್ತೆ ಏನು ಹೇಳ್ಕೊಡ್ತಾರೆ, ಇದರಲ್ಲಿ ಬಹಳ ಕರೆಕ್ಟಾಗಿ ಸ್ಪೀಡಾಗಿ ಮತ್ತು ಡಿಗ್ರಿ ಅಂದರೆ ಏನು ಹೇಳ್ಕೊಡ್ತಾರೆ, ಅಕ್ಯುರೆನ್ಸಿ ಆಫ್ ಡಿಪೆಂಡ್ ಅಪಾನ್ ಇಟ್ಸ್ ಡಿಸೈನ್. ಅಂದರೆ ನೀವು ಒಳಗಡೆ ಹಾಕಿರ್ತಕ್ಕಂಥ ದತ್ತಾಂಶ ಮೇಲೆ ಡಿಫೆಂಡ್ ಮಾಡುತ್ತೆ ಅದು. ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಡಿಫೆಂಡ್ ಆಗಿಬಿಟ್ಟು ನಮ್ಗೆ ಕೆಲಸ ಮಾಡಿಕೊಡುತ್ತೆ, ಅದು ಬಹಳ ಕರೆಕ್ಟಾಗಿ ಕೆಲಸ ಮಾಡಿಕೊಡುತ್ತೆ. ಕಂಪ್ಯೂಟರ್ ಯಾವುದೇ ಥರದಿಂದ ಎರರ್ ಮಾಡೋದಿಲ್ಲ, ತಪ್ಪನ್ನು ನಮ್ಗೆ ಹೇಳ್ಕೊಡೋದಿಲ್ಲ. ಈಗ ಬಿಜಾಪುರ ಎಷ್ಟು ದೂರ ಇದೆ ಅಂತ ನಾವು ಕೇಳಿದಾಗ ನಮ್ಮೂರಿಂದ ಕರೆಕ್ಟ್ ಆನ್ಸರೇ ಕೊಡುತ್ತೆ, ಹೊರತಾಗಿ ತಪ್ಪು ಆನ್ಸರ್ ಕೊಡೋದಿಲ್ಲ. ಸಪೋಸ್ ಏನಾದರೂ ನೀವು ಕ್ವಶನ್ ಕೇಳ್ತೀರಿ,
ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾಗ ಬೇರೆ ಬೇರೆ ಯಾರು ಹೇಳೋದಿಲ್ಲ, ಅದು ಎಚ್ ಡಿ ಕುಮಾರಸ್ವಾಮಿ ಅಂತ ಹೇಳೋದಿಲ್ಲ. ಅಪ್ಪ ಆ ಪ್ರೆಸೆಂಟಲ್ಲಿ ಯಾರು ಇರ್ತಾರೆ ಅವರನ್ನು ನಮಗೆ ಹೇಳ್ಕೊಡುತ್ತೆ ಆನ್ಸರ್. ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಆಗಿರ್ಬೋದು, ಈ ಥರ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿರ್ಬೋದು, ಅದನ್ನು ಯಾರು ಆ ಟೈಮಿಗೆ ಇದ್ದಿರೋದು ಅವ್ರದನ್ನು ಆನ್ಸರ್ ಮಾತ್ರ ಹೇಳುತ್ತೆ. ಸರ್ ಅವ್ರು 2 ತಿಂಗಳಿದ್ರು ಈಗ ಹೋಗಿಬಿಟ್ಟಿದ್ದಾರೆ ಬೇರೆ ಇರೋದಾರ ಅಡ್ಜಲ್ ಇದರಲ್ಲಿ ಹೆಂಗೆ ಬಂದಿರುತ್ತೆ ಕಂಪ್ಯೂಟರಲ್ಲಿ, ಅದಕ್ಕೆ ಅದು ಕಂಪ್ಯೂಟರ್ನೇ ಇರೋದು, ಅದಕ್ಕೆ ಅದಕ್ಕೆ ಕಂಪ್ಯೂಟರ್ ಅಂತ ಕರ್ತಾರೆ. ಕಂಪ್ಯೂಟರ್ ಯಾವತ್ತೂ ತಪ್ಪನ್ನು ಮಾಡೋದಿಲ್ಲ, ತಪ್ಪು ಮಾಡುವಂಥ ಕ್ಯಾಪ್ಸಿಟಿನೂ ಕೂಡ ಕಂಪ್ಯೂಟರ್ ಹತ್ರ ಇಲ್ಲ, ಕರೆಕ್ಟ್ ಮಾಡುವಂಥದ್ದೇ ಅದು. ನೆಕ್ಸ್ಟ್ ನಾವು ಏನು ದತ್ತಾಂಶನ ಹಾಕಿರ್ತೀವಿ ಅದರ ಮೇಲೆ ಕೆಲಸ ಮಾಡಿಬಿಟ್ಟು ಅದನ್ನು ನಮ್ಗೆ ಔಟ್ಪುಟ್ ಕೊಡುತ್ತೆ. ಅದು ಬಹಳ ಸ್ಪೀಡಾಗಿ ನಾವು ಹಾಕಿರೋದಕ್ಕೆ ಏನು ಹೇಳ್ತಾರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಒಳಗೆ ಗಾರ್ಬಿನ್ ಗಾರ್ಬೋಟ ಹೇಳ್ತಾರೆ. ಗಾರ್ಬಿನ್ ಅಂದ್ರೆ ನೀವು ಕೊಡ್ತಕ್ಕಂಥ ದತ್ತಾಂಶ ಕಂಪ್ಯೂಟರಲ್ಲಿ ಹಾಕ್ತಕ್ಕಂಥ ದತ್ತಾಂಶಕ್ಕೆ ಗಾರ್ಬಿನ್ ಅಂತ ಹೇಳ್ತಾರೆ. ಗಾರ್ಬ್ ಔಟ್ ಅಂದ್ರೆ ಅದನ್ನೇ ಅದರ ಜೊತೆ ಕೆಲಸ ಮಾಡಿ ವಾಪಸ್ ಏನು ಕೊಡುತ್ತಲ್ಲ ಅದಕ್ಕೆ GIGO ಅಂತ ಹೇಳ್ತೀವಿ. GIGO ಗಾರ್ಬಿನ್ ಗಾರ್ಬೌಟ್ ಅಂತ ಹೇಳ್ತೀವಿ. ಇದರಲ್ಲಿ ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡೋದಿಲ್ಲ, ಬಹಳ ಸ್ಪೀಡಾಗಿ 2 ಮೂರಲೆ ಎಷ್ಟು ಅಂತ ಕೇಳಿದಾಗ 6 ಹೇಳ್ಕೊಡ್ತದೆ, 2 ಮೂರಲೆ 6 ಹೇಳ್ಕೊಡೋದಿಲ್ಲ, ಅದರ ಜಾಗಕ್ಕೆ ಹೇಳ್ಕೊಡೋದಿಲ್ಲ ಕಂಪ್ಯೂಟರ್, ಅದರ ಜಾಗಕ್ಕೆ 7 ಅಂತ ನಾವೇ ಪೆನ್ಲೆ ತಿದ್ದು ಬರಿಬೇಕಾಗ್ತದೆ ಕಂಪ್ಯೂಟರ್ ತಪ್ಪು ಮಾಡ್ಯಾದ ತೋರಿಸ್ಬೇಕಂದ್ರೆ. ಈ ಥರ ಎಲ್ಲ ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡೋದಿಲ್ಲ, ಬಹಳ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಅದು ಡಿಫೆಂಡ್ ಅಪ್ ನಾವು ಹಾಕಿರ್ತಕ್ಕಂಥ ದತ್ತಾಂಶ ಮೇಲೆ ಕೆಲಸ ಮಾಡಿ ನಮ್ಗೆ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಹೋಗೋಣ, ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಯಾವುದು? ಡಿಲಿಜೆನ್ಸಿ. ಕಂಪ್ಯೂಟರ್ ಫ್ರೀ ಫ್ರಮ್ ಆಟೋಮೆಟಿಕ್, ಕಂಪ್ಯೂಟರ್ಗೆ ಫ್ರೀ ಫ್ರಮ್ ಆಟೋಮೆಟಿಕ್, ಅದಕ್ಕೆ ಟೈರ್ಡ್ನೆಸ್ ಇರೋದಿಲ್ಲ. ಯಾವಾಗಾದ್ರೂ ನಾವು ಕೆಲಸ ಮಾಡಿರ್ತೀವಿ, ಒಂದಿನ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಬಂದಿರ್ತೀವಿ ಎಲ್ಲ, ಅಥವಾ ತೋಟದಲ್ಲಿ ಕೆಲಸ ಮಾಡಿರ್ತೀವಿ, ಅವಾಗ ನಾವೇನು ಹೇಳ್ತೀವಿ, ಓ ನಾನು ತುಂಬ ಕೆಲಸ ಮಾಡಿದ್ದೀನಿ, ನಾನು ಇವತ್ತು ಟೈರ್ಡ್ ಆಗಿದ್ದೀನಿ ಅಂತ ಹೇಳ್ತೀವಿ. ನಾವು 2 ತಾಸು ಕೆಲಸ ಮಾಡಿದ್ರೆ ಟೈರ್ಡ್ ಆಗಿ ಅಂತ ಹೇಳ್ತೀವಿ ಅಂದಾಗ ಈ ಕಂಪ್ಯೂಟರ 2 ತಾಸಲ್ಲ, ನೀವು ಇರೋವರೆಗೂ ಇದಕ್ಕೆ ಚಾಲು ಮಾಡ್ಕೊಂಡು ಕೆಲಸ ಮಾಡಿದರೆ ಯಾವತ್ತು ನಿಮ್ಗೆ ಇದು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ, ನಾನು ಟೈರ್ಡ್ ಆಗಿದ್ದೀನಿ, ನನ್ನ ಜೊತೆ ನಾನು ಸಾಕು, ನನಗೆ ಸ್ವಿಚ್ ಅಪ್ ಮಾಡಿಬಿಡು, ಈ ಥರ ಯಾವತ್ತೂ ಅದ ನಿಮ್ಗೆ ಕೇಳೋದಿಲ್ಲ, ಟೈರ್ಡ್ನೆಸ್ ಇಲ್ಲ, ಮತ್ತು ನಾನು ಜಾಸ್ತಿ ಕೆಲಸ ಮಾಡಿದ್ದೀನಿ ಅಂತ ಯಾವುದೇ ರೀತಿಯಿಂದ ತಪ್ಪು ಕೆಲಸ ಮಾಡಿ ನಮ್ಗೆ ಕೊಡೋದಿಲ್ಲ. ಹೌದಿಲ್ಲ ರೀ, ಹೇಳ್ಕೊಡತ್ತೆ. ನೀವು ಎಷ್ಟು ಬೇಕಾದಷ್ಟು ಕೆಲಸ ಮಾಡಿರಿ, ಎಷ್ಟು ಬೇಕಾದಷ್ಟು ಅದರೊಳಗೆ ಕೆಲಸ ಮಾಡಿರಿ, ಎಷ್ಟು ಬೇಕಾದಷ್ಟು ಅದಕ್ಕೆ 50 ವರ್ಷನೂ ಕೂಡ ಬಿಡ್ಲಾರ್ದೆ ಕೆಲಸ ಮಾಡ್ಕೋರಿ, ಅದು ಯಾವತ್ತು ನಿಮ್ಗೆ ನೀವು ನನ್ನ ಜೊತೆ ಭಾಳ ಕೆಲಸ ಮಾಡ್ತಾಗತ್ತೀರ ಅಂತೇಳಿ ಅದು ಭಾಳ ನಮ್ಗೆ ತಪ್ಪು ಆನ್ಸರ್ ಕೊಡೋದಿಲ್ಲ, ತಪ್ಪು ಆನ್ಸರ್ ಕೊಡ್ತದೆ ರೀ. ಅಥವಾ ಅದಕ್ಕೆ ಏನು ಟೈರ್ಡ್ನೆಸ್ ಆಗಿದೆ ಅಂತ ಹೇಳ್ತಾನೆ, ಅಥವಾ ಏನೋ ಒಂದು ಫೀಲಿಂಗ್, ಏನೋ ಒಂದು ಟೈರ್ಡ್ನೆಸ್ ಆಗಿದೆ, ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ರೆಸ್ಟ್ ಬೇಕಂತ ಯಾವತ್ತಾದ್ರೂ ಕಂಪ್ಯೂಟರ್ ಹೇಳ್ತಾ? ಯಾವತ್ತಾದ್ರೂ ಹಿಂಗೆ ಕಂಪ್ಯೂಟರ್ ಮೇಲೆ ಮೆಸೇಜ್ ಬಂದೈತೇನು ರೀ, ನಾನು ಇವತ್ತು ಪೂರ್ತಿ ದಿನ ಎಲ್ಲ ಚಾಲು ಇದ್ದಿದ್ದೀನಿ, ನನಗೆ ಇವತ್ತು ಚಾಲು ಮಾಡಿಬಿಟ್ರೆ ಅಂತ ಹೇಳ್ತದೆ? ಹೇಳೋದಿಲ್ಲ. ಯಾಕಂದರೆ ಅದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಿಂದ ಕ್ವಶನ್ ಅದು ಮಾಡೋದಿಲ್ಲ. ಬಟ್ ನಾವು ಇದ್ದೀವಿ ಅಂದರೆ 2 ದಿನ ಕೆಲಸ ಮಾಡಿನ ಮಮ್ಮಿ ನನಗೆ ರೆಸ್ಟ್ ಬೇಕು, ನಾನು 2 ದಿನ ಕೆಲಸ ಮಾಡಿನಂದ್ರೆ 1 ವಾರ ಮುಕ್ಕೋತಿನ ಆರಾಮ ಊಟ ಮಾಡಿ, ಹಿಂಗೆಲ್ಲ ಹೇಳ್ತಿರ್ತೀವಿ. ಬಟ್ ಕಂಪ್ಯೂಟರ್ ಆ ಥರ ಇಲ್ಲ ನೋಡಿರಿ. ಅದರದ್ದೆಲ್ಲ ಕ್ಯಾರೆಕ್ಟರ್ಸ್ ಹೆಂಗಿದಾವೆ, ಈ ಕಂಪ್ಯೂಟರ್ ಕ್ಯಾರೆಕ್ಟರ್ಸ್ ಏನಿದಾವಲ್ಲ, ಇವು ಕ್ಯಾರೆಕ್ಟರ್ಸ್ ನಮ್ಮ ಲೈಫ್ ಒಳಗೂ ಕೂಡ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ಕ್ಯಾರೆಕ್ಟರ್ಸ್ ನಮ್ಮ ಲೈಫ್ ಒಳಗೆ ಹಾಕೊಂಡ್ಬಿಟ್ಟೆ ಅಂದರೆ ನಾವು ಕೂಡ ಸ್ವಲ್ಪ ಚೇಂಜಸ್ ಆಗ್ಬೋದು. ಹೌದಿಲ್ಲ ರೀ, ಕಂಪ್ಯೂಟರ್ ಫ್ರೀ ಫಾರ್ಮ್, ಅದೇ ಯಾವುದೇ ಥರದ ಅದಕ್ಕೆ ರೆಸ್ಟ್ರಿಕ್ಷನ್ ಕೊಡಲ್ಲ. ಅದು ಕೆಲಸ ಮಾಡಬೇಡ, ಇದು ಕೆಲಸ ಮಾಡಬೇಡ, ಆ ವಿಡಿಯೋ ನೋಡಬೇಡ, ಈ ವಿಡಿಯೋ ನೋಡಬೇಡ ಅಂತ ಅದು ನಮ್ಗೆ ಯಾವತ್ತೂ ಇರೋದಿಲ್ಲ. ಫ್ರೀಯಾಗಿ ಕೆಲಸ ಮಾಡುತ್ತೆ, ಮತ್ತು ಅದಕ್ಕೆ ಟೈರ್ಡ್ನೆಸ್ ಇರೋದಿಲ್ಲ. ನೆಕ್ಸ್ಟ್ ಅದು ಯಾವತ್ತೂ ನೆನಪು ಆರೋದಿಲ್ಲ. ನೆನಪಂದ್ರೆ ನೀವು 10 ವರ್ಷ ಮಾಡಿರೋ ಫೈಲ್ನ ನೀವು ಅಲ್ಲೇ ಇಟ್ಕೊಂಬಿಟ್ಟು ವಾಪಸ್ ಮತ್ತೆ ಬಂದು ಓಪನ್ ಮಾಡಿದಾಗ ಅದು ಯಾವತ್ತೂ ಅದಕ್ಕೆ ಬಿಟ್ಕೊಟ್ಟಿರೋದಿಲ್ಲ, ಸೇವ್ ಆಗಿರುತ್ತೆ. ನೆಕ್ಸ್ಟ್ ಎಷ್ಟು ತಾಸು ಕೆಲಸ ಮಾಡಿದರೂ ಕೂಡ ಏನು ತಪ್ಪು ತಡೆಗಳು ಇಲ್ಲಾರ್ದೆ ಅದು ನಮ್ಗೆ ಕೆಲಸ ಮಾಡಿ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಬರುತ್ತೆ, ವರ್ಷಾಲಿಟೀಸ್ ಅಂತೇಳಿ ನೋಡೋಣ ರೀ. ವರ್ಷಾಲಿಟೀಸ್ ಏನು ಮಾಡುತ್ತೆ ಅಂದರೆ ಕೂಡ, ವರ್ಷಾಲಿಟೀಸ್ ನೋಡಿದಾಗ ಅದರಲ್ಲಿ ಏನಾಗುತ್ತೆ ಅಂದರೆ ಕಂಪ್ಯೂಟರ್ ಯಾವತ್ತೂ ಒಂದರ ಮೇಲೆ ಕೆಲಸ ಮಾಡೋದಿಲ್ಲ. ಒಂದರ ಮೇಲೆ ಅಂದರೆ ಈಗ ನಾನು ಈ ವಿಡಿಯೋ ಇದರಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ಇದು ಒಂದೇ ವಿಡಿಯೋ ಅದು ಪ್ಲೇ ಮಾಡೋದಿಲ್ಲ. ಈ ಥರ ವಿಡಿಯೋಸ್ಗಳು ನೀವು ಈ ಸ್ಕ್ರೀನ್ ಮೇಲೆ ಎಷ್ಟು ವಿಡಿಯೋಸ್ಗಳು ಹಿಡಿಸ್ತಾವಲ್ಲ ಅಷ್ಟು ವಿಡಿಯೋಸ್ಗಳು ನೀವು ಪ್ಲೇ ಮಾಡಿ ಅಟ್ ಎ ಟೈಮ್ ನೋಡ್ಬೋದು. ಒಂದೇ ಟೈಮಲ್ಲಿ ನೀವು ಕೆಲಸ ಮಾಡ್ಬೋದು, ಒಂದೇ ಟೈಮಲ್ಲಿ ಈ ಕಡೆ ಟೈಪ್ ಮಾಡ್ಬೋದು, ಈ ಕಡೆ ನೀವು ಸಾಂಗ್ ಕೇಳ್ಬೋದು, ಇನ್ನೊಂದು ಕಡೆ ನೀವು ಫೇಸ್ಬುಕ್ ಯೂಸ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಏನಾರ ಯೂಟ್ಯೂಬ್ ಯೂಸ್ ಮಾಡ್ಬೋದು. ಈ ಥರ ಎಲ್ಲನೂ ಕೂಡ ನೀವು ಒಂದೇ ಟೈಮಲ್ಲಿ ಕೆಲಸ ಮಾಡ್ಬೋದು. ನಾವು ಊಟ ಮಾಡ್ಕೋದು ಕೆಲಸ ಮಾಡೋದಿಲ್ಲಲ್ಲ, ಈ ಥರ ಅಲ್ಲ ನಮ್ಮ ಕಂಪ್ಯೂಟರ್. ಕಂಪ್ಯೂಟರ್ ಎನಿ ಟೈಮ್ಸ್ ನೀವು ಎಷ್ಟು ಬೇಕು ಲಾಜಿಕ್ಕಾಗಿ ಸ್ಟೆಪ್ಸನ್ನು ತಗೋರಿ, ನಿಮ್ಗೆ ಇಲ್ಲಿ ಇದರೊಳಗೆ ಎಷ್ಟು ವಿಂಡೋಸ್ ಕೊಡ್ತಾವ ಅಷ್ಟು ಪ್ರೋಗ್ರಾಮ್ಸನ್ನು ನೀವು ಎಟ್ ಎ ಟೈಮ್ ಓಪನ್ ಮಾಡಿಕೊಂಡು ಕೆಲಸ ಮಾಡ್ಬೋದು ಕಂಪ್ಯೂಟರ್ ಒಳಗೆ ಅಂತಲೂ ಕೂಡ ನಾವು ನೋಡ್ಬೋದು. ಅಂದರೆ ವರ್ಸ್ಯಾಲಿಟೀಸ್ ಅಂದರೆ ಗೊತ್ತಾಯ್ತಾ, ಕಂಪ್ಯೂಟರ್ ಒಳಗೆ ಈಗ ನೀವು ಟೈಪ್ ಮಾಡತ್ತೀನಿ ಅಂದರೆ ಟೈಪ್ ಮಾಡತ್ತೀನಿ ಅಂದರೆ ಬೇರೆ ಹಾಡ ಹಚ್ಚೋದಿಲ್ಲ ಏನಂತ ಇಲ್ಲ, ಹಾಡನೂ ಹಚ್ಬೋದು, ಬೇರೆ ವಿಡಿಯೋನು ನೋಡ್ಬೋದು, ಮತ್ತು ಫೇಸ್ಬುಕ್ಕು ಕೂಡ ಯೂಸ್ ಮಾಡ್ಬೋದು. ಈ ಥರ ಎಲ್ಲಾನು ಕೂಡ ನೀವು ಎಷ್ಟು 1000 ಡಾಟಾನ ಒಂದೇ ಟೈಮ್ 1000 ಪೇಜ್ ಓಪನ್ ಮಾಡಿಕೊಂಡು 1000 ಸಾಫ್ಟ್ವೇರ್ ಜೊತೆನೂ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ಅದು ಕಂಪ್ಯೂಟರ್ ವರ್ಸಲ್ ಗುಣಲಕ್ಷಣಗಳಾಗಿ ಆಗಿರುತ್ತೆ, ಮತ್ತು ಲಾಜಿಕ್ ಸ್ಟೆಪ್ಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಲಾಜಿಕ್ ಆಗುತ್ತಲ್ಲ, ಇಲ್ಲೊಂದು 20 ಪೇಜ್ಗಳು ಬೇರೆ ಬೇರೆ ಪೇಜ್ಗಳು, ನಾವು 20 ಪೇಜ್ಗಳನ್ನು ಇಟ್ಟು ಕೆಲಸ ಮಾಡ್ತೀವಿ ಅಂದ್ಬಳಕದು
ಲಾಜಿಕ್ ಆಗಿನೇ ನಮ್ಗೆ ಕೆಲಸ ಮಾಡ್ತಾ ಇರತ್ತೆ. ನೆಕ್ಸ್ಟ್ ಬರುತ್ತೆ ಪವರ್ ಆಫ್ ರಿಮೆಂಬರಿಂಗ್, ಅಂದ್ರೆ ನೆನಪಿನ ಶಕ್ತಿ ಕಂಪ್ಯೂಟರ್ಗೆ ಬಹಳ ಅದ. ಕಂಪ್ಯೂಟರ್ ಒಳಗೆ ನೀವು 10 ವರ್ಷ ಮಾಡಿರೋ ಫೈಲ್ನ ಬಂದು ಓಪನ್ ಮಾಡಿದರೆ ಕಂಪ್ಯೂಟರ್ ನಮ್ಗೆ ನಾನು ನೆನಪಾರಿದ್ದೀನಿ ಅಂತ ಹೇಳೋದಿಲ್ಲ. ಸಪೋಸ್ ನನಗೆ ಅದು ಬರೋದಿಲ್ಲ ಅಂತ ಹೇಳೋದಿಲ್ಲ, ಅಥವಾ ನಾನು ಕಳ್ಕೊಂಡಿದ್ದೀನಿ ನಂದೆಲ್ಲ ಸಾಮಾನಿ, ನಾನು ನೀವು ಭಾಳ ದಿನ ಆಯ್ತು ಇವಾಗ ಬಂದಿರಿ ನಾನು ಎಲ್ಲಿಂದ ತೆಗೆದುಕೊಳ್ಳಿ ಅಂತ ಯಾವುದೇ ರೀತಿಯಿಂದ ಕ್ವಶನ್ ಕೇಳೋದಿಲ್ಲ. ಅದಕ್ಕೆ ಚಾಲೂ ಮಾಡೋದದ ನೀವೇನಂತ ಯಾವ ಸ್ಟೋರೇಜಲ್ಲಿ ನೀವು ಸ್ಟೋರೇಜ್ ಮಾಡಿರ್ತೀರಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಅದಕ್ಕೆ ಏನೇ ಹೆಸರು ಕೊಟ್ಟಿದ್ದೀರಿ ಆ ಹೆಸರು ಮೇಲೆ ಓಪನ್ ಮಾಡ್ಕೊಂಡು ಆ ಫೈಲನ್ನು ನೀವು ಯೂಸ್ ಮಾಡ್ಕೋಬೇಕು. ನಿಮ್ಗೆ ಯಾವಾಗ ಬೇಕು ಅವಾಗ ಅದ ತೆಗೆದು ಕೊಡತ್ತೆ. ಪವರ್ ಆಫ್ ದ ರಿಮೆಮರಿ, ನೆನಪಿನ ಶಕ್ತಿ ಕಂಪ್ಯೂಟರ್ಗೆ ಭಾಳ ಅದ, ಹೌದಿಲ್ಲ ರೀ. ನೆಕ್ಸ್ಟ್ ನೋಡ್ಬೋದು ನೋ ಐ ಕ್ಯೂ, ಅಂದ್ರೆ ಕಂಪ್ಯೂಟರ್ ನಿಮ್ಗೆ ಯಾವುದೇ ತರಹದ ಪ್ರೋಗ್ರಾಮ್ ಅನ್ನ ಡಿಲೀಟ್ ಮಾಡೋದಾಗ್ಲಿ, ಈ ವಿಡಿಯೋ ನೋಡ್ಬೇಡ ಅಂತ ಕ್ವಶನ್ ಹೇಳೋದಾಗ್ಲಿ, ಅಥವಾ ನೀವು ಯೂಸ್ ಮಾಡುವಂಥ ಕಂಪ್ಯೂಟರ್ ಮೇಲೆ ಬೇರೆಯವ್ರು ಯೂಸ್ ಮಾಡಿದಾಗ ನೀನು ಯೂಸ್ ಮಾಡಬೇಡ ಅಂತ ಕ್ವಶನ್ ಹೇಳೋದಾಗಲಿ, ಈ ಥರ ಕಂಪ್ಯೂಟರ್ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಅದು ಪೂರ್ತಿ ಫ್ರೀಯಾಗಿ ಮತ್ತು ಎಲ್ಲರ ಜೊತೆನೂ ಕೂಡ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ನಮ್ಗೆ ಯಾವುದೇ ಥರದ ಕಂಪ್ಯೂಟರ್ಗೆ ಯಾವುದೇ ಥರದ ಇಮೋಷನ್ ಕೂಡ ಇಲ್ಲ, ಫೀಲಿಂಗ್ಸ್ ಇಲ್ಲ, ಮತ್ತು ನನಗೆ ತುಂಬ ದಿನ ಆಯಿತು ಇವ್ರ ಹತ್ರನೇ ಇದ್ದಿದ್ದೆ ನಾನು ಬೇರೆ ಮನೆಗೆ ಹೋಗಬೇಕು ಅಂತ ಯಾವುದೇ ರೀತಿಯಿಂದ ಅದು ಅಂದ್ಕೊಳ್ಳೋದಿಲ್ಲ. ಅದಕ್ಕೆ ಫೀಲಿಂಗ್ ಇಲ್ಲ ಅನ್ಬಳಕದ ಅನ್ನತ್ತೆಲೆ, ಈ ವಿಡಿಯೋ ನೋಡಬೇಡ ಅಂತ ಹೇಳೋದಿಲ್ಲ, ಈ ಫೋಟೋ ಸಪೋಸ್ ಡಿಲೀಟ್ ಮಾಡು ಅಂತ ಹೇಳೋದಿಲ್ಲ. ನೀವು ಕಂಪ್ಯೂಟರ್ ಒಳಗೆ ಏನೋ ಯಾವುದೋ ಒಂದು ಬೇರೆ ಬೇರೆ ಫೋಟೋ ಹಾಕ್ತಾ ಇದ್ದೀರಿ ಅಂದ್ರೆ ಈ ಫೋಟೋ ಹಾಕ್ಬೇಡ ಕಂಪ್ಯೂಟರಲ್ಲಿ ಅಂತ ಅದು ಕಂಪ್ಯೂಟರ್ ನಿಮ್ಗೆ ಯಾವುದು ಹೇಳೋದಿಲ್ಲ. ಅದು ಭಾಳ ಫ್ರೀಯಾಗಿ ಮತ್ತೆ ಕೆಲಸ ಮಾಡುತ್ತೆ, ನಿಮ್ಗೆ ಯಾವುದೇ ತರಹದ ಜಡ್ಜ್ಮೆಂಟ್ ಮಾಡೋದಿಲ್ಲ ಅದು, ಹೌದಿಲ್ಲ ರೀ. ಆರಾಮಾಗಿ ಕೆಲಸ ಮಾಡಿ ನಮ್ಮ ಜೊತೆ ಯೂಸ್ ಆಗ್ತಾ ಇರತ್ತೆ. ಇವತ್ತಿಗೆ ನಾವು ಇವತ್ತೇನು ನೋಡಿದ್ದೀವಿ, ಕಂಪ್ಯೂಟರ್ಸ್ ಕ್ಯಾರೆಕ್ಟ್ಸನ್ನು ನೋಡಿದ್ದೀವಿ. ಶೋ ನಿಮಗೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತಾಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ, ಬಟ್ ನನಗೆ ಎಷ್ಟು ನಾಲೆಜ್ ಇತ್ತು ನಾನು ಅದನ್ನು ನಿಮ್ಮದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಬೇರೆ ಬೇರೆ ಮತ್ತೆ ವಿಡಿಯೋನು ಕೂಡ ನಿಮ್ಗೆ ಮಾಡಿ ಯೂಟ್ಯೂಬ್ ಚಾನಲ್ ನಾನು ಬಿಡ್ತಾ ಇರ್ತೀನಿ, ನೀವು ಹಂಗೆ ನೋಡ್ತಾ ಇರಬೇಕು. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇಲ್ಯೂಷನ್ ಆಫ್ ದ ಕಂಪ್ಯೂಟರ್ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕ್ಲಿಕ್ ಮಾಡ್ಕೋರಿ, ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ ಅದಕ್ಕೂ ಕ್ಲಿಕ್ ಮಾಡ್ಕೋರಿ. ಇದು ಮಾಡೋದ್ರಿಂದ ಏನಾಗ್ತಿತ್ತಪ್ಪ ಅಂದರೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ತಿಳ್ಕೊಬೋದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ, ನಮಸ್ಕಾರ.